ಕೃತಜ್ಞತೆಗಳಿದ್ದೀರಿ. ಸುಮ್ಮನೆ ಮನೆಗೆ ಹೋಗಿ ಅಥವಾ ಕೂದಲು ಜಾಗದಲ್ಲಿ ನಾನು ಪ್ರಶ್ನೆಗೆ ಕೇಳುವಾಗ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಿಮ್ಮ ಬದುಕಿನ ಒಟ್ಟಾರೆ ಗುರಿ ಏನು? ನಾನು ಕೇಳಿಕೊಂಡ್ರೆ ಚೆನ್ನಾಗಿ ನೆನಪಿಟ್ಟುಕೊಂಡು ಕೇಳಿಕೊಳ್ಬೇಕು. ಬದುಕಿನ ಒಟ್ಟಾರೆ ಗುರಿ ಏನು ಅಂತ ದುರದೃಷ್ಟಕರ ಸಂಗತಿ, ಈ ದೇಶದ 99% ಕಾಲೇಜು ಮಕ್ಕಳಿಗೆ, 99% ಸ್ಕೂಲ್ ಮಕ್ಕಳಿಗೆ ಯಾವತ್ತೂ ಯಾರು ಈ ಪ್ರಶ್ನೆ ಕೇಳಿಲ್ಲ. ನಿನ್ನ ಜೀವನದ ಗುರಿ ಏನು ಅಂತ ಪ್ರಶ್ನೆ ಕೇಳಿದ ತಕ್ಷಣ, ಬದುಕಿನ ಗುರಿ ಏನು ಅಂತ ಪ್ರಶ್ನೆ ಕೇಳಿದ ತಕ್ಷಣ ನಾವೆಲ್ಲ ಉತ್ತರ ಎಲ್ಲಿ ಕೊಡ್ತೀವಿ ಗೊತ್ತ? ನಾನು ಬಿ ಎ ಮುಗಿಸ್ಬೇಕು, ಬಿ ಕಾಮ್ ಮುಗಿಸ್ಬೇಕು, ಬಿ ಇ ಓದಬೇಕು, ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ಅದು ಬದುಕಿನ ಗುರಿ ಅಂತ. ಗುರಿ ಅಂತ ಯಾವಾಗ ಹೇಗಿದ್ರೆ ಒಂದು ಸಲ ಅದನ್ನು ಮುಟ್ಟಿದ್ರೆ ನನ್ನ ಜೀವಿತಾವಧಿಯ ಕನಸು ಮುಗಿತು ಅಂತ. ಆಮೇಲೆ ಏನು ಸಾಯುವುದು? ನನ್ನ ತಮಾಷೆ ಮಾಡಿ ಕೇಳ್ತಿರ್ತೀನಿ, ನನ್ನ ಜೀವಿತಾವಧಿಯ ಗುರಿ ಇಂಜಿನಿಯರಿಂಗ್ ಮಾಡೋದೇ ಅಂತಿದ್ರೆ ಇಂಜಿನಿಯರಿಂಗ್ ಮುಗಿದ ಮೊದಲಿನ ಬದುಕಬೇಕು? ಬಹಳ ಜನರಿಗೆ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ. ಮಜವಾದ ಈ ಪ್ರಶ್ನೆ, ಇಂಜಿನಿಯರಿಂಗ್ ಮಾಡೋದೇ ನಿಮ್ಮ ಗುರಿ ಏನಾದ್ರೆ ಅದಾದ್ರ ಮುಗಿಬೇಕು, ಮಜಾ ಏನಿದೆ ಅಂತಂದ್ರೆ ಅಲ್ಲಿಂದ ಆಚೆಗೆ ನಮ್ಮ ಗುರಿ ಏನು ಅನ್ನೋದು ಗೊತ್ತೇ ಇಲ್ಲ. ಬಹಳ ಜನರಿಗೆ ಆ ಗುರಿ ಏನಿದೆ ಅಲ್ಲಿಂದ ಆಚೆಗೆ ಯಾವ ದಿಕ್ಕಿ ಹೋಗ್ಬೇಕು ಅಂತಾನೆ ಗೊತ್ತಿರಲ್ಲ. ನೆನಪಿಟ್ಕೊಳ್ಳಿ, ಇಂಜಿನಿಯರಿಂಗ್ ಅನ್ನೋದು ಡಾಕ್ಟರ್ ಆಗುದು ಅನ್ನೋದು ನಿಮ್ಮ ನಿಜವಾದ ಗುರಿಯನ್ನು ಮುಟ್ಲಿಕ್ಕೆ ಇರುವಂತ ಒಂದು ಸೆರೆಪು ಹೊರತು ಅದೇ ಗುರಿ ಯಾವತ್ತಿಗೂ ಅಲ್ಲ. ಜಗತ್ತಿನ ಅನೇಕರಿಗೆ ಗುರಿ ಅನ್ನೋದು ಒಂದು ಭಾವ, ಆದರೆ ಭಾರತೀಯರಾದವರಿಗೆ ಈ ಗುರಿಗೆ ಬಂದ ಯಾವಾಗಲೂ ಇರಲಿಲ್ಲ, ಇತ್ತೀಚೆಗೆ ಬಂದಿರೋದು. ಯಾಕಂದ್ರೆ ನಾವು ನಮ್ಮ ಮೂಲ ಚಿಂತನೆಗಳತ್ತ ಯಾವತ್ತಿಗೂ ಹೊರಡಲೇ ಇಲ್ಲ. ಜಗತ್ತಿನ ಅನೇಕ ಮತಗಳಿಗೆ ಹುಟ್ಟೋದು, ಬದುಕೋದು, ಸಾಯೋದು ಸತ್ತಂತ್ರರ ಮುಂದಿನ ಭಗವಂತ ಎಬ್ಬಿಸ್ತಾನೆ, ಅವರಿಗೆ ಸ್ವರ್ಗ ನರಕವನ್ನು ಪರಮನೆಂಟ್ ಆಗಿ ಕೊಟ್ಟು ಮುಗಿಸ್ತಾನೆ. ಆದ್ರೆ ಭಾರತೀಯರು ಹೇಗಿದೆ ಗೊತ್ತಾ? ಹುಟ್ಟೋದು, ಬದುಕೋದು, ಸಾಯೋದು, ಮತ್ತು ಹುಟ್ಟೋದು ಯಾರೋ ಪೊಲಿಟಿಷಿಯನ್ ತುಂಬಾ ಅನ್ಯಾಯ ಮಾಡಿದ್ರೆ ನಾನು ಹೇಳಿದ್ರೆ ಯಾಕೆ ಗಲಾಟೆ ಮಾಡಲ್ಲ ಅಂದ್ರೆ ಎಲ್ಲ ದೇವರು ನೋಡ್ಕೊಳ್ತಾರೆ, ಮುಂದಿನ ಜನ್ಮ ಬಿಡಲ ಅವನಿಗೆ ಎಷ್ಟು ಸಮಾಧಾನ ಅಂತಂದ್ರೆ ಮುಂದಿನ ಜನ್ಮದಲ್ಲಾದರೂ ನೋಡ್ತಾರೆ ಹೆಂಗಿದೆ ಗೊತ್ತೇನು. ಇದರ ಪರಿಕಲ್ಪನೆ ಹೇಗಿದೆ ಅಂತಂದ್ರೆ, ನೀವು ಎಷ್ಟೇ ಸೈನ್ಸ್ ವಿದ್ಯಾರ್ಥಿ ಅಂದ್ರು, ನೀವೆಷ್ಟೇ ಸೈನ್ಸ್ ಅನ್ನ ಓದಿಕೊಂಡು ನಾನು ತುಂಬಾ ರಾಷ್ಟ್ರದ ಆಲೋಚನೆ ಮಾಡಿದ್ದೀನಿ ಅಂತ ನೀವು ಹೇಳೋ ಪ್ರಮೇಯ ಬಂದಾಗಲೂ ಕೂಡ ನಾನು ಹೇಳೋ ವಿಚಾರವನ್ನು ಅಲ್ಲಗಡೆ ನಿಮ್ಮ ಹತ್ರ ಸಾಧ್ಯವಿಲ್ಲ. ನಾನು ಅರಸಲ ಒಂದು ಕಾರ್ಯಕ್ರಮದಲ್ಲಿ ಜಾಗೋಬರ ಮಾಡಿರೋ ಕಾಲಕ್ಕೆ ಬೆಂಗಳೂರಿನ ಒಂದು ದೊಡ್ಡ ಕಾರ್ಯಕ್ರಮ, ಹೆಚ್ಚು ಒಂದು 20-25 ಸಾವಿರ ಜನ ಇದ್ರು ಮಾತಾಡ್ತಾ, ನಾನು ಸುಮ್ಮನೆ ಹೇಳಿದೆ, ನೀವೇನಾದ್ರೂ ಪೊಲಿಟಿಷಿಯನ್ಗಳು ಮಾತಾಡ್ತಾ ಹೇಳಿದ್ರಷ್ಟೇ, ನೀವೇನಾದ್ರೂ ತಪ್ಪು ಮಾಡಿದರೆ ಭಗವಂತ ನಿಮ್ಮ ನಿವೇದಿಸಿಕೊಳ್ತಾನೆ. ಭಗವಂತನ ಮಕ್ಕಳಿಗೆ ನೀವು ಅನ್ಯಾಯ ಮಾಡಿದ್ರ ಕೋಪಕ್ಕೆ ಭಗವಂತನ ಜೊತೆ ಹೆಂಗ್ ರಿವೇಂಜ್ ತಗೋತಾನೆ ಅಂದ್ರೆ, ನಿಮ್ಮ ಮಕ್ಕಳಿಗೆ ಅನ್ಯಾಯ ಮಾಡ್ತಾನೆ, ನಿಮ್ಮ ಮಕ್ಕಳನ್ನು ದಡ್ಡರನ್ನಾಗಿ ಬಿಡ್ತಾನೆ, ನಿಮ್ಮ ಮಕ್ಕಳು ಕೆಲಸ ಬಾರದವನ್ನ ಮಾಡುತ್ತಾನೆ. ಹೀಗಾಗಿ ಎಚ್ಚರಿಕೆ ಇಟ್ಕೊಳ್ಳಿ. ನಾನು ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಯಾರಾದ್ರೂ ಬಂದ್ರು ನನ್ನ ಹತ್ರ, ಸರ್ ಅದ್ ನಿಜ ಸರ್ ತೋರಿಸ್ತಾನೆ ನನ್ನ ಮಕ್ಕಳಿಗೆ ನೀವು ಅನ್ಯಾಯ ಮಾಡಿದ್ದಕ್ಕೆ ಪ್ರತಿಯಾಗಿ ನಿಮ್ಗೆ ಏನ್ ಮಾಡಬೇಕು ಅಂತ ತೋರಿಸಿದೀರಿ ಅಂತ ಹೇಳಿ ಸಮಾಧಾನ ಮಾಡಿ. ಆಮೇಲೆ ಪಕ್ಕದಲ್ಲಿ ಕೇಳಿದೆ ನಾನು, ಯಾರು ಸೀರಿಯಸ್ ಆಗಿ ಕೇಳ್ತಿದ್ರು ಅಂತ. ಅವರಲ್ಲಿ ಕಾರ್ಪೊರೇಟರ್ ಸರ್, ಪುನರ್ಜನ್ಮ ಕಲ್ಪನೆ ನೀವು ಬೇಡವನ್ನು ನಂಬುತ್ತೀರಿ ಅಂತ. ನಮ್ಮ ಹಾಸದ ಹುಡುಗ ಓದ್ತಿದ್ದ, ಅವನೀಗ ಮಂಗಳೂರಲ್ಲೇ ಓದ್ತಿದ್ದಾನೆ, ಬಹಳ ಚೆನ್ನಾಗಿ ಓದ್ತಿದ್ದಾನೆ ಹುಡುಗ, ತುಂಬಾ ಒಳ್ಳೆ ಪೊಸಿಷನ್ ಬಂದಿದ್ದಾನೆ. ಅವನು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆದಿದ್ದಾಗಿದ್ದು ರಿಸಲ್ಟ್ ಬರಬೇಕಿತ್ತು. ರಿಸಲ್ಟ್ ಬರುವಂತ 2 ದಿನದ ಮುಂಚೆ ಅವನು ನಂದಿನಿ ಬೆಟ್ಟಕ್ಕೆ ಹೋಗಿದ್ದ, ಒಬ್ಬನೇ ಹೋಗಿದ್ದ. ನಂದಿನಿ ಬೆಟ್ಟದಲ್ಲಿ ಯಾವ ಒಬ್ಬರೇ ಹೋಗ್ತಾರೋ ಅದರ ಅರ್ಥ ಏನಂದ್ರೆ ವಾಪಸ್ ಒಬ್ಬನೇ ಬರೋದಿಲ್ಲ ಅಂತ. ಅವನು ಜೀವನ ಮುಗಿಸಿಕೊಳ್ಳಿಕ್ಕೆ ಹೋಗ್ತಾನೆ ಅಂತ ಕಲ್ಪನೆ. ಅಲ್ಲಿ ಹೋಗಿದ್ದಾನೆ, ಅವನು ಹೋಗಿ ಬೆಳಗಿಂತ ಸಂಜೆವರೆಗೂ ಅದೊಂದು ಏರಿಯಾ ಆಗಿದೆ ಟಿಪ್ಪು ಡ್ರಾಪ್. ಅಲ್ಲಿ ಟಿಪ್ಪು ಏನ್ ಮಾಡ್ತಿದ್ದಂತೆ, ಯಾರು ತನ್ನ ವಿರುದ್ಧ ಕೆಲಸ ಮಾಡೋದು ಅಂತ ಬ್ರಹ್ಮದಲ್ಲಿ ಮೇಲಿಂದ ತಳಬಿಡ್ತಿದ್ದ, ಬಿದ್ದು ಸತ್ತೋಗ್ತಿದ್ರು ಅಂತ. ಅನೇಕರಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಬೇಕು, ಫೈನಾನ್ಸ್ ಎಲ್ಲ ಮಾಡಿದ್ದಾರೆ, ಬಿದ್ದು ಆತ್ಮಹತ್ಯೆ ಮಾಡ್ಕೋಬಾರದು ಅಂತ. ಇವ್ನು ಬೆಳಗಿನ ಸಂಜೆವರೆಗೂ ಅಲ್ಲೇ ಕೂತ, ಸಂಜೆ ಕತ್ತಲ ಹೊತ್ತಿಗೆ ಎಲ್ಲರೂ ಹೋಗಬೇಕಿದ್ರು ಇವ್ರು ಹೋಗ್ಲಿಲ್ಲ. ಅವನ ಪಕ್ಕದಲ್ಲಿ ವಯಸ್ಸಾದವರೊಬ್ಬರು ಬಂದು ಹೆಗಲ ಮೇಲೆ ಕೈ ಹಾಕಿ ಹೇಳಿದರು, ಸಾಯಬೇಕು ಅಂತ ಬಂದಿಯಾ? ಅಂದ್ರೆ 2 ದಿನ ರಿಸಲ್ಟ್ ಇದ್ದಾಗ ಬಹಳ ಜನ ಬರ್ತಾರೆ, ನಾನು ಬಹಳ ಜನ ನೋಡಿದ್ದೀನಿ.
ಆಮೇಲೆ ಏನಂತ ಇಲ್ಲ ಏನ್ ಮಾಡೋದು ನನಗೆ ಭಯ ಆಗಿದೆ ಫೇಲ್ ಆಗ್ಬಿಡ್ತೀನಿ ಅಂತ ಆಮೇಲೆ ಎಲ್ಲರಿಗೂ ಮುಖ ತೋರಿಸೋದು ಹೇಗೆ ಅವ್ರಂದ್ರು ಫೈನ್ ನಿನ್ ಸಾಯಿ ನನ್ನ ಅಭ್ಯಂತರ ಇಲ್ಲ ಸುಮ್ಮನೆ ಒಂದೇ ಪ್ರಶ್ನೆ ಕೇಳೋದು ನಾನು ನೀನ್ ಸತ್ತ ಮೇಲೆ ಏನಾಗ್ತೀಯ ಅಂತ ಗೊತ್ತಿದೆಯಾ ನನಗೆ ಗೊತ್ತಿಲ್ಲ ಅವ್ರದ್ರು ನಿನ್ನ ಮತ್ತೆ ಹೋಗ್ಬಿಟ್ಟಿಯಾ ಮುಗಿಸ್ಕೊಂಡು ಒಳ್ಳೆ ಕಂಪನಿಯಲ್ಲಿ ಅವನಿಗೆ ಮೊನ್ನೆ ತಾನೇ ಆಫರ್ ಲೆಟರ್ ಬಂದಿದೆ ಅಂತೆಲ್ಲ ನಮ್ಮ ಹಾಸ್ಟೆಲ್ಗೆ ಬಂದು ಹೇಳಬೇಕಾದ ನೆನಪಿಸ್ತಾ ಇದ್ದೆ ಎಲ್ ಕೆಜಿ ವಾಪಸ್ ಕೆಲಸ ಮಾಡುದು ನಿನಗೆ ಅಂತ ಅವನ ಸತ್ಯವಾಗಿ ನನ್ನನ್ನು ವಾಪಸ್ ಉಳಿಸು ಅಂತ ಯೋಚನೆ ಮಾಡಿ ಭಾರತೀಯ ಚಿಂತನೆ ಇದೆಯಲ್ಲ ಅದೇನ್ ಮಾಡುತ್ತೆ ಅಂತಂದ್ರೆ ಹುಟ್ಟು ಬದುಕು ಸಾವು ಇದಾದ ನಂತರ ಮತ್ತೊಂದು ಹುಟ್ಟಿದೆ ಈ ಚಕ್ರದಲ್ಲಿ ನಾವು ಸುತ್ತಾಡ್ತಾನೆ ಇರ್ತೀವಿ ಈ ಕಾಲೇಜಿಗೆ ಮೊದಲನೇ ಬಾರಿ ಬಂದಿದ್ದೀರಾ ಅಂತ ತಿಳ್ಕೊಳ್ಬೇಡಿ ಯಾರು ಗೊತ್ತು ಎರಡನೇ ಜನ್ಮ ಇದ್ದಿರ್ಬೋದು ಮತ್ತಿದೇ ಕಾಲೇಜಿಗೆ ಬರೋ ಯಾರು ಗೊತ್ತು ಎಷ್ಟು ಸಲ ಅಂತ ಬರ್ತಾನೆ ಇರೋದು ಎಷ್ಟು ಸಲ ಅಂತ ಇದೇ ಮಾಡ್ತಿರೋದು ಎಷ್ಟು ಸಲ ಅಂತ ಇದೇ ಉಜಿರೆ ಇದೇ ಕರ್ನಾಟಕ ಇದೇ ಭಾರತ ಇದೇ ಭೂಮಿ ಇದೇ ಮತ್ತೆ 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 ರಿಪೀಟ್ ಆಗ್ತಿರೋದು ಎಷ್ಟು ಸಲ ಅದಕ್ಕೆ ಭಾರತ ಹೇಳ್ತು ನಮ್ಮ ಜೀವನದ ಗುರಿ ಏನು ಅಂತಂದ್ರೆ ಈ ಮತ್ತೆ 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 ಹುಟ್ಟುವ ಚಕ್ರದಿಂದ ಪಾರಾಗೋದಕ್ಕೆ ನಮ್ಮ ದುರದೃಷ್ಟಕರ ಯಾವ ದೇಶ ಈ ಐಡಿಯಾ ಕೊಟ್ಟಿದ್ದಕ್ಕೋಸ್ಕರ ಇಡೀ ಜಗತ್ತಿನಿಂದ ಗೌರವಿಸಲ್ಪಡುತ್ತೋ ಆ ದೇಶದಲ್ಲಿ ಈ ಐಡಿಯಾ ಬಗ್ಗೆ ಚರ್ಚೆ ನಾನೇನಾದ್ರೂ ಚರ್ಚೆ ಮಾಡ್ತೀನಿ ಅಂತಂದ್ರೆ ನಮ್ಮ ಮಕ್ಕಳಿಗೆ ಅದು ಬೋರಿಂಗ್ ಸರ್ ಬೇರೆ ಯಾರಾದ್ರೂ ಮಾತಾಡಿ ಅಂತ ಕೇಳುವ ಮಟ್ಟಿಗೆ ಆಗ ನೆನಪಿಟ್ಕೊಳ್ಳಿ ಅಂತಂದ್ರೆ ಯಾವುದನ್ನ ಬೋರಿಂಗ್ ಅಂತ ನಾವು ಕರಿತೀವೋ ಅದು ನನ್ನ ಜೀವನದ ಗುರಿಯೇ ಆಗಬೇಕಿತ್ತು ಯಾವುದಕ್ಕೋಸ್ಕರ ಬದುಕಿದ್ದೀರಿ ಅಂತಂದ್ರೆ ಈ ಬದುಕಿನಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೋಸ್ಕರ ಬದುಕಿದ್ದೀವಿ ಅಂತ ಭಾರತ ಬದುಕಿದ್ರೆ ಹಾಗೆ ಹೆಂಗೆ ಬದುಕುತ್ತ ಭಾರತ ಒಬ್ಬ ರಾಜ ಇದ್ದ ತುಂಬಾ ದೇಶದ ರಾಜ ಕೌಶಿಕ ಮಹಾರಾಜ ಅಂತ ಅವನ ಹೆಸರು ಮುಂದಿನ ಹೆಸರು ಹೇಳಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತದೆ ಆಗ ಒಬ್ಬ ಋಷಿಗಳ ಬಳಿ ಬಂದ ರಾಜನಿಗಾದ್ರೂ ವ್ಯವಸ್ಥೆ ಬೇಕಾದಷ್ಟು ಬೇಕು ಋಷಿಗಳಿಗೆ ಬೇಕಾಗಿಲ್ಲ ಇರುವ ಒಂದು ನಿಮಿಷ ಅಂತ ಕೂರಿಸಿದ್ರು ತನ್ನ ಹತ್ರ ಇದ್ದ ವ್ಯವಸ್ಥೆ ಮೂಲಕ ಅಷ್ಟು ಜನರಿಗೆ ಮುರಟ್ಟಾನ ಭೋಜನವನ್ನ ಬಡಿಸಿದ್ರು ರಾಜಿ ಇಷ್ಟು ಜನ ನನ್ನ ಹತ್ರ ಬಂದ್ರೆ ಮಾಡಿದ್ರಿ ಅವರಂದ್ರು ದೇವಲೋಕದ ನಂದಿನಿ ನಿನ್ನ ಬಳಿ ಇದೆ ಕೇಳಿದ್ದನ್ನೆಲ್ಲ ಕೊಡ್ತಾಳು ಕಾಮಧೇನು ಅವಳು ಇಷ್ಟು ಜನರಿಗೆ ಊಟ ಕೊಡುವಂತೆ ಕೊಟ್ಟಲವಳು ಹಂಗಂದ್ರೆ ರಾಜ ಹೇಳ್ತಾನೆ ಇಂತ ನಂದಿನಿ ರಾಜನ ಬಳಿ ಇರಬೇಕು ಮುನಿಗಳ ಬಳಿ ನಿಮ್ಗೆ ಬರೀ ಇದ್ಕೊಂಡು ನಾನು ತಗೊಂಡು ಲಕ್ಷಾಂತರ ಜನರಿಗೆ ಉಪಯೋಗ ಕೊಡಿ ಅವರಂದ್ರೆ ಹಾಗೆಲ್ಲ ಕೊಡಲಿಕ್ಕೆ ಆಗಲ್ಲ ಇದು ಯಾರ ಬಳಿ ಬ್ರಹ್ಮತತ್ವ ಇಲ್ಲ ಅವರ ಬಳಿ ಮಾತ್ರ ಇರುವಂತದ್ದು ಕೋಪವೊಂದು ಯುದ್ಧಕ್ಕೆ ನಿಂತಿದ್ರು ಯಾವ ನಂದಿನಿ ಮೃಟಾನ ಭೋಜನವನ್ನು ಕರುಣಿಸಿತ್ತು ಅದೇ ನಂದಿನಿ ಸಹಸ್ರ ಸಹಸ್ರ ಸೈನಿಕರನ್ನು ಹುಟ್ಟಿಸಿದ್ದು ಕೌಶಿಕ ಮಹಾರಾಜ ಒಬ್ಬ ಋಷಿಗಳಿಗೆ ಯಾವ ಶಕ್ತಿ ನಿಮ್ಮ ಬಳಿ ಇದೆಯೋ ಅದನ್ನ ನಾನು ಕಳಿಸ್ಕೊಳ್ತೀನಿ ಭಾರತದ ನೀವು ಆತ್ಮವನ್ನು ಯಾವಾಗಾದ್ರೂ ಗಮನಿಸಿದರೆ ಗಾಬರಿ ಹುಟ್ಟಿದ್ರೆ ಈ ದೇಶದ ರಾಜ ಆ ಋಷಿಗಳ ಬಳಿ ಇರುವಂತಹ ಆ ಸಾತ್ವಿಕ ಶಕ್ತಿಯನ್ನ ತನ್ನದಾಗಿಸಿಕೊಳ್ಳಿ ಮಾಡಿದೆ ಯಾವುದು ಜಗತ್ತಿನಿಂದ ಗೌರವಿಸಲ್ಪಡದಿದ್ದೋ ಆ ರಾಜ್ಯ ಪದವಿಯನ್ನ ತ್ಯಾಗ ಮಾಡಿ ಒಬ್ಬ ತ್ಯಾಗಿಯಾಗಿ ಕಾಲಿಗೆ ಹೋಗಿ ತಪಸ್ಸಿಗೆ ಕುಳಿತು ಹೇಳ್ತಾನೆ ನನಗೆ ರಾಜ್ಯ ಬೇಕಾಗಿಲ್ಲ ನನಗೆ ಈ ಬ್ರಹ್ಮ ತತ್ವ ಬೇಕು ಅಂತ ಇದು ಆತ ಜಗತ್ತಿಗೆ ಕಲಿಸಿಕೊಟ್ಟಂತ ಪಾಠ ಯಾವಾಗ ಕಲಿಯೋದು ಈ ಪಾಠ ಯಾವುದರಿಂದ ಓಡುತ್ತಿಲ್ಲ ಇಡೀ ಭಾರತ ಇವತ್ತು ಯಾವ ಅಧಿಕಾರದಿಂದ ಓಡುತ್ತಿದೆ ನನ್ನೊಬ್ಬ ಎಂಎಲ್ಎ ಆಗ್ಬಿಟ್ರೆ ಸಾಕು ಬೆಂಗಳೂರಿನಲ್ಲಿ ಒಬ್ಬ ಕಾರ್ಪೊರೇಟರ್ ಆಗ್ಬಿಟ್ರೆ ಸಾಕು ನನ್ನ ಮನೆಯೊಂದು ಬಂಗಲ ಕಟ್ಟಿಕೊಂಡ್ರೆ ಸಾಕು ಅಂತ ನನ್ನ ಮನೆಯಲ್ಲಿ ದೊಡ್ಡ ಸೋಫಾ ದೊಡ್ಡ ಟಿವಿ ಇವೆಲ್ಲ ಕಲ್ಪನೆ ಕಟ್ಟಿಕೊಂಡಿದ್ದೀವಲ್ಲ ಯಾವುದೂ ಕೂಡ ಜೊತೆಯಲ್ಲಿ ಬರುವಂತದ್ದಲ್ಲ ಜೊತೆಯಲ್ಲಿ ಬರುವಂತದ್ದು ಯಾವುದು ಅನ್ನೋದ್ರ ಕುರಿತಂತೆ ಭಾರತ ಯೋಚನೆ ಮಾಡಿ ಹೇಳ್ತು ಆ ಕೆಲಸಕ್ಕೋಸ್ಕರ ಬದುಕಬಹುದು ಅದಕ್ಕೆ ಭಾರತ ನಾಲ್ಕು ಆಶ್ರಮಗಳನ್ನು ಹೇಳಿ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಹೇಳಿದಂತೆ ನಾಲ್ಕು ಪುರುಷಾರ್ಥಗಳನ್ನು ಹೇಳ್ತು ಚೆನ್ನಾಗಿ ನೆನಪಿಟ್ಕೊಳ್ಳಿ ಇದನ್ನ ನಾಲ್ಕು ಪುರುಷಾರ್ಥಗಳನ್ನು ಹೇಳ್ತು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಧರ್ಮ ಬೇಸ್ ಅರ್ಥ ಅಂದ್ರೆ ಹಣ ಅಥವಾ ಸಂಪತ್ತು
ಕಾಮ ಅಂದ್ರೆ ನಮ್ಮೆಲ್ಲ ಇಚ್ಛೆಗಳು ವಾಂಛೆಗಳು, ಮೋಕ್ಷ ಅಂದ್ರೆ ಎಲ್ಲವನ್ನು ಮೀರಿ ಈ ಚಕ್ರದಿಂದ ಪಾರಾಗುವಂತಹ ಅಪರೂಪದ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಾವು ಧರ್ಮ ಅಂತ ಹೇಳ್ತೀವಿ, ಧರ್ಮ ಮಾರ್ಗದಲ್ಲಿರಲ್ಲ, ಅರ್ಥದ ಹಿಂದೆ ಬಹಳ ಬೆನ್ನತ್ತಿ ಹೊರಟಿರ್ತೀವಿ. ಸಂಪತ್ತು ಬೇಕು, ಸಂಪತ್ತು ಬೇಕು, ಸಂಪತ್ತು ಬೇಕು ಅಂತ. ನಿನ್ನ ಜೀವನದ ಗುರಿ ಏನು ಅಂತ ಕೇಳಿದಾಗ ನಾವೆಲ್ಲರೂ ಹೇಳ್ತೀವಲ್ಲ, ಎರಡನೇ ಸ್ಟೆಪ್ ಅಲ್ಲೇ ಇರ್ತೀವಿ ನಾವು, ನನ್ನ ಜೀವನದಲ್ಲಿ ದುಡ್ಡು ಸಂಪಾದಿಸೋದು ಅಂತ. ಆ ದುಡ್ಡನ್ನ ಸಂಪಾದಿಸೋದು ಯಾಕೆ ಅಂದ್ರೆ ನನಗಿರುವ ಕಾಮನೆಗಳನ್ನ ಗುರುತಿ ಮಾಡ್ಕೋಬೇಕು ಅಂತ. ಇಷ್ಟರಿಂದ ಒತ್ತಾಟ 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 ಲೈಫ್ ಕಳ್ಕೊಳ್ತೀವಲ್ಲ, ಸಾಯೋ ಕಾಲಕ್ಕೆ ನಮ್ಮ ಪರಿಸ್ಥಿತಿ ಹೇಗಾಗಿರುತ್ತೆ ಅಂತಂದ್ರೆ, ಈ ಬದುಕು ಶೂನ್ಯ ಅಂತ ಅರ್ಥ ಆಗಿರುತ್ತೆ. ಆದರೆ ಶೂನ್ಯವಾಗಿರುವಂತ ಬದುಕಿನಿಂದ ಹೊರಗೆ ಬರೋ ಐಡಿಯಾನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ತಾಕತ್ತಿರಲ್ಲ. ಯಾಕೆ ಯುವಕರಿಗೆ ಹೆಚ್ಚು ವ್ಯಾಲ್ಯೂ ಗೊತ್ತೇ? ಯಾಕೆ ಹೆಚ್ಚು ವ್ಯಾಲ್ಯೂ ಗೊತ್ತೇ? ನಾನು ತಮಾಷೆ ಮಾಡ್ತಿರ್ತೀನಿ ಯಾವಾಗಲೂ. ನೀವು ಯಾವುದಾದ್ರೂ ಸ್ವಾಮಿಗಳನ್ನ ಹೋಗಿ ಅವರಿಗೆ ಹೇಳಿ, ಸ್ವಾಮಿಗಳೇ ನಿಮ್ಮ ಜೀವಮಾನದಲ್ಲಿ ಇರುವಂತ ಬೇಸರ ಏನು? ಅವ್ರು ಹೇಳ್ತಾರೆ, ನನ್ನ ಪ್ರವಚನಕ್ಕೆ ವಯಸ್ಸಾದವರೇ ಬರ್ತಾರೆ, ಯೂಸ್ ಬರೋದಿಲ್ಲ. ಸ್ವಾಮಿಗಳ ಪ್ರವಚನ ಕೇಳಿದ್ರೆ ಅರವತ್ತಾದ್ಮೇಲೆ ನಮ್ಮನ್ನು ಹುಟ್ಟಿದೀವಿ ನಾವು, ಅವ್ರಿಗೂ ಅರವತ್ತಾದವರೇ ಬರ್ತಾರೆ ಅಂತ. ನೀವು ಪೊಲಿಟಿಕಲ್ ಲೀಡರ್ಸ್ ಕೇಳಿ, ನಿಮ್ಮ ಜೀವಮಾನದಲ್ಲಿ ಬೇಜಾರ ಏನು? ಏನ್ ಮಾಡೋದು ಸರ್, ನಿಮ್ಮ ಹಿಂದೆ ಎಷ್ಟು ಜನ ತಡಬಹುದು ಸಿಗ್ತಾರೆ, ನಮ್ಗೆ ಯಾರು ಯುವಕರು ಸಿಗಲ್ಲ ನನ್ನನ್ನು ಹೇಳೋಣ ಅಂದ್ರೆ. ಎಲ್ಲರೂ ನಿಮ್ಮನ್ನೇ ಕೇಳ್ತಿರೋದು ಯಾಕೆ ಗೊತ್ತಾ? 18-30 ನಡುವಿನಂತವ್ರು ಬನ್ನಿ, 30 ನಡುವಿನಂತವ್ರು ಬನ್ನಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಹುಟ್ಟಿದಾಗ ನಮ್ಮ ಬಳಿ ಬುದ್ಧಿಶಕ್ತಿಯೂ ಇಲ್ಲ, ಕರ್ತೃತ್ವ ಶಕ್ತಿಯೂ ಇಲ್ಲ, ಕೆಲಸ ಮಾಡುವ ತಾಕತ್ತು ಇಲ್ಲ. ವಯಸ್ಸಾಗಿ ಸಾಯುವ ಹಂತಕ್ಕೆ ಬಂದಾಗ ಅಪಾರವಾದ ಬುದ್ಧಿಶಕ್ತಿ ಇದೆ, ಅನುಭವ ಇದೆ, ಆದರೆ ಕೆಲಸ ಮಾಡುವ ತಾಕತ್ತಿಲ್ಲ. ಈ ಏಜಲ್ಲಿ ನೀವೆಲ್ಲ ಕೂತಿದ್ದೀರಲ್ಲ, ಏನೇ ಮ್ಯಾಚಸ್ ಗೊತ್ತಾ? ಬೌದ್ಧಿಕ ಶಕ್ತಿಯು ಹದವಾಗಿದೆ, ಕೆಲಸ ಮಾಡುವ ತಾಕತ್ತು ಜೋರಾಗಿದೆ. ಅದಕ್ಕೆ ಈ ತರದ ಯುವಕರು ನಮ್ಮ ಮುಂದಿಗೆ ಬನ್ನಿ ಅಂತ ಎಲ್ಲರೂ ಕರೆದು ಕರೆದು ಕೇಳುವ. ಅದಕ್ಕೆ ಯೌವನ ಅಂತ ಕರೆಯುವುದು, ಯೌವನ ಅಂತಂದ್ರೆ ಜೋಗಿನ ಜಲಪಾತ ಇದ್ದಂತೆ ಹೇಗೆ ಧುಮ್ಮಿಕ್ಕಿ ಹರಿಯುತ್ತೆ ಅಂತಂದ್ರೆ, ಆ ಧುಮ್ಮಿಕ್ಕಿ ಹರಿಯುವ ಈ ಜಲಪಾತ, ಈ ಜಲಪಾತದ ಅಡಿಯಲ್ಲಿ ಟರ್ಬೈನ್ ಇಟ್ಟು ಎನರ್ಜಿ ಉತ್ಪಾದನೆ ಮಾಡಿಕೊಂಡ್ರೆ ಧುಮ್ಮಿಕ್ಕಿ ಹರಿಯುವುದಕ್ಕೂ ಅರ್ಥ ಇದೆ. ಇಲ್ಲದೆ ಹೋದ್ರೆ ನೋಡಲಿಕ್ಕೆ ಸುಂದರ ಆಗ್ತದೆ, ನೀರು ಕಡಿಮೆಯಾಗಿ ಸೊರಗಿ ಹೋದರೆ ಕೇಳೋರಿಲ್ಲ. ನಾವು ಜೀವನದ ಕೊನೆಯವರೆಗೂ, ನನಗೆ 80 ಆಗ್ಲಿ 90 ಆಗ್ಲಿ 100 ಆಗ್ಲಿ, ಯುವಕನಾಗಿ ಸಾಯಲಿಕ್ಕೆ ಹೊರತು ಸತ್ತ ಶವದಂತೆ ಬದುಕಲಿಕ್ಕೆ ಒಂದು ಕ್ಷಣವೂ ಇಚ್ಛಿಲ್ಲ ಅಂತ ನಾನು ಭಾವಿಸ್ತೀನಿ. ಆಗಿದ್ಮೇಲೆ ಅಪಾರವಾದ ಎನರ್ಜಿ ಇಟ್ಕೊಂಡು ನೀವು ನಂಗೆ ತುಂಬ ಕೆಲವು ಸಲ ಕಾಲ್ ಮಾಡ್ತಾರೆ, ತರುಣರು ಕಾಲ್ ಮಾಡಿದ್ರೆ ಹೊಟ್ಟೆ ಉರಿದು ಬರುತ್ತೆ. ಪ್ರಾಬ್ಲಮ್ 7-8 ವರ್ಷಗಳ ಹಿಂದೆ ಈ ಯಾವುದೋ ಆ ತರದ ಕಾಲ್ ಬರಲ್ಲ. ಕಾಲ್ ಬಂದಾಗ ಹುಡುಗ ಫೋನ್ ಮಾಡಿದ್ರೆ, ಸರ್ ಅರ್ಜೆಂಟ್ ಮಾತಾಡ್ಬೇಕು ಅಂತ, ನನ್ನ ಬೈಕಲ್ಲಿ ಹೋಗ್ತಾರೆ ಬೆಂಗಳೂರಲ್ಲಿ, TS ರಿಪೇರಿ ಇತ್ತು ಅಂತಂದ್ರೆ, ನನ್ನ ಬೈಕನ್ನು ನಾನು ಕಷ್ಟಪಟ್ಟು ಪಕ್ಕಕ್ಕೆ ಹಾಕಿದ್ರೆ ಅರ್ಜೆಂಟ್ ಅನ್ನುವ ಏನೋ ಬಹಳ ಕಷ್ಟ ಇರಬೇಕು ಅಂತ ಪಕ್ಕಕ್ಕೆ ಹಾಕಿದ್ರೆ ಅವನು ಹೇಳಿದ, ಸರ್ ನಾನು ಸಾಯಬೇಕು ಹೋಗ್ತಿದ್ದೀನಿ ಅಂತ. ನನ್ನ ಮೈಯೆಲ್ಲ ನಾನು ಕೋಪದಲ್ಲಿ, ಆಯ್ತು ಬೇಗ ಸಾಯಿ, ನೀನು ಪೇಪರ್ ಅಲ್ಲಿ ಬಂದಾಗ ನಾನು ಒಂದು ಶ್ರದ್ಧಾಂಜಲಿ ಕೊಡ್ತೀನಿ ಅಂತ ಗಾಡಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ರು. ಮತ್ತೆ ಫೋನ್ ಬಂದು ಗೊತ್ತಿತ್ತು ನನಗೆ ಬರುತ್ತೆ ಅಂತ. ಮತ್ತೆ ಹೇಳಿ ಅಂದ್ರೆ ನಾನು ಕೇಳೋಣ ನನಗೆ, ಅಲ್ಲ ಸರ್ ಸಾಯಿದ್ರೆ ಸಾಯಿ ಅಂತೀರ ಸರ್. ನಾ ಹೇಳಿದ್ರೆ ಯಾರು ಸಾಯ್ತಾನೋ ಅವ್ನು ಬೇರೆಯವ್ರಿಗೆ ಹೇಳಿ ಸಾಯಲ್ಲ, ನೀನ್ ಬೇರೆಯವ್ರಿಗೆ ಹೇಳಲಿಕ್ಕೆ ಹೊರಟಿದ್ದೀನಿ ನನಗೆ ಗೊತ್ತಾಯ್ತು ನೀನ್ ಸಾಯಲ್ಲ ಅಂತ. ಅದಕ್ಕೆ ಸಾಯಿ ಧೈರ್ಯವಾಗಿ ಹೇಳಿದೆ, ಅಲ್ಲ ಕಾಲೇ ಪ್ರೀತಿಸಿರೋ ಒಂದು ಉಳಿಯೋಸ್ಕರ ಅಮ್ಮನೆಲ್ಲ ಬಿಟ್ಟು ಸಾಯ್ತೀನೋ ಅಂತ ಕೇಳಿದೆ. ಹುಷಾರಿಲ್ಲ, ನಮ್ಮ ಅಪ್ಪ ನಮ್ಮ ಅಮ್ಮನ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ನಿಜವಾದ ದುಃಖದ ಕಾರಣಕ್ಕೋಸ್ಕರ ಅಲ್ಲ, ನಾನು ಪ್ರೀತಿಸಿದ ಹುಡುಗಿ ನನ್ನ ಇಷ್ಟಪಡ್ತೀನಿ ಅನ್ನೋ ಕಾರಣಕ್ಕೆ ಬಿಟ್ಟರೆ ಇನ್ಯಾವುದು ಗನಂತಾರಿ ಕಾರಣ ನನಗೆಲ್ಲ ಇಲ್ಲ ಅಂತ ನನಗೆ ಗೊತ್ತಿದೆ. ಸೊ ನೀನು ಆ ಹುಡುಗಿಗೋಸ್ಕರ ಸಾಯಬೇಕು ಅಂತಿದ್ರೆ ಸಾಯಿ, ಆದ್ರೆ ನಿನಗೋಸ್ಕರ ಕನಸು ಕಟ್ಟಿದ್ದಾಳಲ್ಲ ನಿಮ್ಮಅಮ್ಮ ನನ್ನ ಮಗ ದೊಡ್ಡವನಾದ್ಮೇಲೆ ನಮ್ಮ ಯಜಮಾನ ಕೊಡ್ತಿದ್ದ ಕಾಟ ಮನೆಯೆಲ್ಲ ತಪ್ಪಿಸಿ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಕನಸು ಕಟ್ಟಿ ಹೊತ್ತು ಹೆತ್ತು ಬೆಳೆಸಿರುವಂತಹ ತಾಯಿಗೋಸ್ಕರ ಯೋಚನೆ ಮಾಡಿದ್ರೆ ನಿನ್ನ ಬದುಕಿದೆ ಏನು ಉಪಯೋಗ ಅಂದ್ರೆ ಅಂತಂದ್ರೆ ಜೀವನದ ಗುರಿಯ ಕಲ್ಪನೆ ಇಲ್ಲದೆ ಇರೋದ್ರಿಂದ. ಮಿತ್ರ, ಇವಾಗ ಗುರಿಯನ್ನ ನಿಶ್ಚಯ ಮಾಡಿಕೊಂಡು ಯಾವ ದಿಕ್ಕಲ್ಲಿ ನಾವು ಹೋಗ್ಬೇಕು, ಯಾವ ಗುರಿಯನ್ನ ಮುಟ್ಟಬೇಕು ಅಂತ, ಮೋಕ್ಷದ ಹಾದಿಯಲ್ಲಿ ಆ ಗುರಿಯನ್ನ ಮುಟ್ಟಿ ನಾವು ನಮ್ಮನ್ನ ಕಂಡುಕೊಳ್ಬೇಕು ಅಂತಾದ್ರೆ ಅದಕ್ಕೆ ಭಿನ್ನ ಭಿನ್ನ ಮಾರ್ಗ ಇದೆ. ಭಾರತೀಯ ತತ್ವಶಾಸ್ತ್ರಕ್ಕೆ ಜಗತ್ತಿನಲ್ಲಿ ಗೌರವ ಯಾಕೆ ಹೆಚ್ಚು
ಅಲ್ಲ. ಯಾಕೆ ತತ್ವಶಾಸ್ತ್ರಕ್ಕೆ ಹೆಚ್ಚು ಗೌರವ ಅಂತಂದ್ರೆ, ಇಲ್ಲಿನ ದರ್ಶನಗಳು, ಭಾರತೀಯ ದರ್ಶನಗಳು ಯಾವತ್ತು ನಾನು ಹೇಳಿದ್ದೀನಿ ಅದಕ್ಕೆ ಒಪ್ಪು ಅಂತ ಹೇಳಲಿಲ್ಲ, ಬದಲಿಗೆ ನಾನು ಹೇಳಿದ್ದನ್ನ ನೀನು ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಈ ಮೆಥಡ್ ಇದೆ, ಈ ಮೆಥಡ್ ನ ಫಾಲೋ ಮಾಡಿದ್ರೆ ನೀನು ಕೂಡ ಮೋಕ್ಷಗಾಮಿಯಾಗಬಲ್ಲೆ ಅಂತ ಹೇಳಬಲ್ಲಂತ ಅಪರೂಪದ ತತ್ವ ಭಾರತದಲ್ಲಿ. ಅಕಸ್ಮಾತ್ ಆ ಮಾರ್ಗದಲ್ಲಿ ಹೋಗಿ ನಿಮಗದು ಕಾಣಲಿಲ್ಲ ಅಂತಂದ್ರೆ, ಯು ಕ್ಯಾನ್ ಸೇ ಇಂಥವನು ಹೇಳಿದ್ದು ಸುಳ್ಳು, ನಾನು ಕಳೆದ 8 ವರ್ಷಗಳಿಂದ ಈ ಪ್ರಯತ್ನ ಮಾಡಿದ್ದೀನಿ, ಇದು ಆಗದೆ ಇರೋದ್ರಿಂದ ಸುಳ್ಳು ಅಂತ ನೀವು ಹೇಳಿದ್ರೆ, ಯಾರು ಅದನ್ನ ಪ್ರತಿಪಾದಿಸಿದ್ನೋ ಅವ್ನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾರೆ, ನಾನು ಕಂಡಿದ್ದು ಸುಳ್ಳು ಅಂತ. ಇದು ಭಾರತದ ದರ್ಶನದ ತಾಕತ್ತು. ಇದೇ ಭಾರತದ ದರ್ಶನ ಹೇಳ್ತು ನಮಗಿರುವಂತ ಒಂದೇ ಒಂದು ಮಾರ್ಗ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಏನು ಅಂತಂದ್ರೆ, ನಮ್ಮನ್ನ ನಾವು ಕತ್ತರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ವಿವೇಕಾನಂದರು ಅಮೆರಿಕ ಯುರೋಪ್ ಪ್ರವಾಸ ಮುಗಿಸಿ ಭಾರತಕ್ಕೆ ಬರ್ತಾರಲ್ಲ, ನಾನು ಎಲ್ಲ ತರವರಿಗೆ ವಿನಂತಿ ಮಾಡಿಕೊಳ್ತೀನಿ, ಸಾಧ್ಯ ಆದರೆ ವಿವೇಕಾನಂದರದ್ದು ಪುಸ್ತಕ ಇದೆ ಕೊಲಂಬೋದಿಂದ ಆಗುವಾಗಿ, ಯಾವ ಪುಸ್ತಕ ಓದಿದ್ರು ಪರವಾಗಿಲ್ಲ, ಈ ಪುಸ್ತಕ ತಗೊಂಡು ಬಂದು ಓದಲಿಕ್ಕೆ ಶುರು ಮಾಡಿ. ಫಸ್ಟ್ ಹಾಫ್ ವಿವೇಕಾನಂದರು ತನಗೆ ಯಾರ್ಯಾರು ಸಹಕಾರ ಮಾಡಿದ್ರು ಅವರಿಗೆಲ್ಲ ಧನ್ಯವಾದ ಹೇಳ್ತಾ ಹೋಗ್ತಾರೆ. ಸೆಕೆಂಡ್ ಹಾಫ್ ಮಡ್ರಾಸಿನ ಭಾಷಣದ ನಂತರ ಸ್ವಾಮಿ ವಿವೇಕಾನಂದರು ನನ್ನ ಸಮರ ನೀತಿ ಅಂತ ಹೇಳಿಕೊಂಡು ಅಲ್ಲಿ ನಾಚಿಕೆ ಭಾರತದ ಕುರಿತಂತೆ ಮಾತನಾಡ್ತಾ ಹೋಗ್ತಾರೆ. ಅದ್ಭುತವಾದ ಅಬ್ಸರ್ವೇಷನ್ ಗೊತ್ತಾ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಾಗರಿಕತೆಯ ಔನ್ನತ್ಯಕ್ಕೆ ಜಗತ್ತಿನ 2 ರಾಷ್ಟ್ರಗಳು ಹೌದು, ಒಂದು ಗ್ರೀಕ್ ಮತ್ತೊಂದು ಭಾರತ. ಗ್ರೀಕ್ಗೂ ಭಾರತಕ್ಕೂ ಇರೋ ಡಿಫರೆನ್ಸ್ ಏನು ಅಂತಂದ್ರೆ, ಅದ್ಭುತ ನೋಡಿ, ಸ್ವಾಮಿ ವಿವೇಕಾನಂದರು ಕಲ್ಪಿಸಿಕೊಡುವಂತ ಭಾರತ, ಅವ್ರು ಹೇಳ್ತಾರೆ ಭಾರತ ಎಷ್ಟು ವೈಭವದ ರಾಷ್ಟ್ರ ಅಂತಂದ್ರೆ, ಉತ್ತರಕ್ಕೆ ಹೋದ್ರೆ ಅಗಾಧವಾದ ಹಿಮಾಲಯ ನೋಡ್ಲಿಕ್ಕೂ ಸುಂದರ, ಅದು ಎಷ್ಟು ಅಗಾಧ ಅಂತಂದ್ರೆ ಇಮ್ಯಾಜಿನ್ ಮಾಡಿ ಆಗದೇ ಇರುವಂತೂ ಅಗಾಧ, ನೀವು ಆದಷ್ಟು ಹಿಮಾಲಯ ಕಾರಣ. ಸ್ವಾಮಿ ಹೇಳ್ತಾರೆ ಅಲ್ಲಿಂದ ಕೆಳಗೆ ದಕ್ಷಿಣಕ್ಕೆ ಬಂದು ನೋಡಿ ಎಷ್ಟು ನದಿಗಳು ಹರಿತವೆ ಅಂತಂದ್ರೆ, ಆ 3 ಸಮುದ್ರವನ್ನ ಸೇರ್ಲಿಕ್ಕೋಸ್ಕರ ಓಡಾಡ್ತಾರ, ನೀವು ಸಮುದ್ರದ ಎದುರಿಗೆ ಬಂದು ನಿಂತರೆ ಅಷ್ಟು ಸುಂದರ ಸಮುದ್ರ, ಅಷ್ಟೇ ಅಗಾಧ. ನೀವು ಪೂರ್ವ ದಿಕ್ಕಿಗೆ ಹೋಗಿ ಕಾಡಿನ ಮುಂದೆ ನಿಂತ್ಕೊಳ್ಳಿ, ಪಶ್ಚಿಮದ ಕಾಡುಗಳ ಮುಂದೆ ನಿಂತ್ಕೊಂಡು ನೋಡಿ, ಭೂಮಂಡಲದಲ್ಲೇ ಇಲ್ಲಿ ಎಂಡಾಗುತ್ತೆ ನೋಡುವಷ್ಟು ವಿಶಾಲವಾಗಿರುವಂತಹ ಕಾಡುಗಳು. ನಾವು ಕಡಿದಿದ್ದೀವಿ ಬೇರೆ, ಆದ್ರೆ ವಿವೇಕಾನಂದರು ನೋಡುವ ಕಾಡು ಹಾಗೆ ಇತ್ತು. ಆ ಕಾಡಿನ ಬಗ್ಗೆ ಹೇಳಿ ಸ್ವಾಮೀಜಿ ಹೇಳ್ತಾರೆ, ಇಷ್ಟು ಅಗಾಧವಾದ, ಇಷ್ಟು ಸೌಂದರ್ಯ ಪೂರ್ಣವಾಗಿರುವಂತಹ ರಾಷ್ಟ್ರವನ್ನ ಕಂಡಂತ ಆ ಜನತೆ ಅದನ್ನು ನೋಡಿ ಹೊರಗಡೆ ಇನ್ನೇನು ನೋಡೋದು, ಒಳಗಡೆ ನೋಡೋಣ ಅಂತ ಕಣ್ಣು ಮುಚ್ಚಿಕೊಂಡು, ಹೀಗಾಗಿ ಒಳಗಿನ ಲೋಕ ನಾವು ಅನ್ಕೊಳ್ತೀವಿ. ಆದ್ರೆ ವಿವೇಕಾನಂದ ಹೇಳ್ತಾರೆ ಗ್ರೀಕರ ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ಅವರ ರಾಷ್ಟ್ರ ಸುಂದರವಾಗಿತ್ತು, ನಮ್ಮಷ್ಟು ಅಗಾಧವಾಗಿರಲಿಲ್ಲ. ಅದಕ್ಕೆ ಅವರು ಒಳಗೆ ನೋಡೋದನ್ನು ಬಿಟ್ಟರಂದ್ರೆ ಹೊರಗಡೆ ನೋಡಿ ಯೂನಿವರ್ಸಲ್ ಲಾಗಳನ್ನು ಹುಡುಕಾಡುವ ಪ್ರಯತ್ನದಲ್ಲಿರುತ್ತದೆ, ಇವೆರಡೂ ಕೂಡ ಸೆಪರೇಟ್ ಆಗಿರುವಂತಹ ಕಲ್ಪನೆಯನ್ನು ಕೊಟ್ಟಿದ್ದು. ಆದ್ರೆ ಯೋಚನೆ ಮಾಡಿ, ಒಳಗಿನ ಹೋಗ್ತಾ ಹೋಗ್ತಾ ಒಳಗೆ ಹೋಗ್ತಾ ಹೋಗ್ತಾ ನಮ್ಮ ಅಂತರಂಗವನ್ನು ಕೆದರ್ತೀವಲ್ಲ, ಕೆದಕುವಾಗ ನಿಮ್ಮೊಂದು ಅದ್ಭುತವಾದ ಲೋಕದ ಪರಿಚಯ ಆಗುತ್ತೆ. ನನಗೊಂದು ಪ್ರಯೋಗ ನಿಮಗೆ ಎಲ್ಲರೂ ಹೇಳ್ತೀನಿ, ಇವತ್ತು ನಿಮ್ಮ ಮನೆಗಳಿಗೆ ವಾಪಸ್ ಹೋದ ನಂತರ ದಯಮಾಡಿ ಪುಟ್ಟ ಪ್ರಯೋಗ ಮಾಡಿ, ಹಾಸ್ಟೆಲ್ ಆದರೆ ಹಾಸ್ಟೆಲ್, ಮನೆಯಲ್ಲಾದರೆ ಮನೆ, ಒಂದು ಕೋಣೆಯಲ್ಲಿ ಒಬ್ಬರೇ ಕೂತ್ಕೊಂಡು ಈ ಕಿಟಕಿ ಬಾಗಿಲುಗಳನ್ನೆಲ್ಲ ಮುಚ್ಚಿ ನೀವು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ, ಸುಮ್ಮನೆ ಒಂದು ನಿಮಿಷ ವೇಟ್ ಮಾಡಿ, ಒಂದೇ ಒಂದು ನಿಮಿಷ ನೀವು ನೋಡಿ ಯಾವ ಮನಸ್ಸನ್ನ ಅತ್ಯಂತ ಶುದ್ಧ ಮನಸ್ಸು ಅಂತ ನಾವು ಕರೀತಿದ್ವೋ, ನೀವು ಕಣ್ಣು ಮುಚ್ಕೊಂಡು ನೋಡಿದ ನಂತರ ಗೊತ್ತಾಗುತ್ತೆ ನಮ್ಮ ಮೇಷರು ಯಾವ್ದಾವ್ದು ನೋಡಬಾರದು ಅಂತ ಹೇಳ್ತಿರ್ತಾರೋ, ನಮ್ಮ ಮನಸ್ಸು ಅದನ್ನೇ ಯೋಚನೆ ಮಾಡ್ತಿರುತ್ತೆ. ನಮ್ಮ ಮನೆಯಲ್ಲಿ ಯಾವುದನ್ನು ಕೇಳಬಾರದು ಅಂತ ನಮ್ಗೆ ಹೇಳ್ತಿದ್ರೋ, ನಮ್ಮ ಮನಸ್ಸು ಪೂರ್ತಿ ಅದೇ ತುಂಬಿಕೊಂಡಿರುತ್ತೆ. ಯಾವುದು ಅತ್ಯಂತ ಕೊಳಕು ಅಂತ ಭಾವಿಸಲಾಗ್ತಿರುತ್ತೋ, ನಮ್ಮ ಮನಸ್ಸಿನಲ್ಲಿ ಅದೇ ಬುಗ್ಗೆಗಳು ಹೇಗೆ ಹೇಳ್ತಿರ್ತವೆ ಅಂತಂದ್ರೆ, ಆಗ ನಮ್ಗೆ ಅರ್ಥ ಆಗುತ್ತೆ ಇಷ್ಟು ವರ್ಷ ಆಯ್ತು ನಾವು ಶುದ್ಧ ಮನಸ್ಸು ಅಂತ ತಿಳ್ಕೊಂಡಿದ್ವಿ, ನಮ್ಮ ಮನಸ್ಸು ಪಕ್ಕ ಚರಂಡಿ ಆಗೋಗಿದೆ. ಈ ಮನಸ್ಸನ್ನು ಕ್ಲೀನ್ ಮಾಡುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಈ ಕ್ಲೀನ್ ಮಾಡುವ ಪ್ರಕ್ರಿಯೆ ಎಲ್ಲಿಂದ ಶುರುವಾಗಬೇಕು? ವಿವೇಕಾನಂದರು ನಮ್ಗೆ ಐಡಿಯಾ ಕೊಟ್ಟರು. ಬಹುಶಃ ನಮ್ಮ ಕಾಲದಲ್ಲಿ ಈ ಕ್ಲೀನ್ ಮಾಡ್ಕೊಳ್ಳಲಿಕ್ಕೆ ಅನೇಕ ಋಷಿಗಳು, ಅನೇಕ ಸಂತರು ಬೇರೆ ಬೇರೆ ಐಡಿಯಾ ಕೊಟ್ಟರಲ್ಲ, ಸ್ವಾಮಿ ವಿವೇಕಾನಂದರು ಐಡಿಯಾ ಕೊಟ್ಟರು. ಅವ್ರು ಹೇಳಿದ್ರು ಅದಕ್ಕೆ ಇರುವಂತದ್ದು 2 ಮಾರ್ಗ, ಭಾರತದ ಟ್ವಿನ್ ಐಡಿಯಾ ಇರ್ತದ್ದು, ಅದು ಯಾವುದು ಅಂದ್ರೆ ತ್ಯಾಗ ಮತ್ತು ಸೇವೆಯ ಮಾರ್ಗ ಮಾತ್ರ. ಯಾರು ತ್ಯಾಗ ಮತ್ತು ಸೇವೆಯ ಮಾರ್ಗದ ಹಾದಿಯಲ್ಲಿ ನಡೀತಾರೋ ಅವರು ಅಂತರಂಗವನ್ನು ಮುಟ್ತಾರೆ, ಉಳಿದಿದ್ರೆ ಸಾಧ್ಯ ಇಲ್ಲ ಅಂತ. ಸೇವಾ ಮಾರ್ಗ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಮಿತ್ರವೇ, ನೀವೆಲ್ಲರೂ NSS ಮೂಲಕ ಏನಾದರೂ ಚಟುವಟಿಕೆ ನಿರತರಾಗಿದ್ದೀರ ಅಂತ ಆದ್ರೆ, ನಿಮ್ಗೆ ಅದ್ಭುತವಾದ ಆನಂದ ನೀವು ಫೀಲ್ ಮಾಡ್ತೀರ. ಈ ಆನಂದ ನೀವು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ. ನಾನು ಘಟನೆ ಯಾವಾಗಲೂ ಒಂದು ಘಟನೆ ಉಲ್ಲೇಖ ಮಾಡ್ತೀನಿ ಅಥವಾ ಒಂದು ಪ್ರಕರಣವನ್ನು ಉಲ್ಲೇಖ ಮಾಡ್ತೀನಿ. ಯಾವಾಗಲೂ ಒಬ್ಬ ಹುಡುಗ ತನ್ನ ತಂದೆ ಹತ್ರ ಒಂದು ಪ್ರಶ್ನೆ ಕೇಳ್ತಾನೆ, ಪರಬ್ರಹ್ಮ ಅಂದ್ರೆ ಏನು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಪ್ರಶ್ನೆ ಕೇಳಿದಾಗ
ಅಪ್ಪ ಹೇಳ್ತಾನೆ ಯಾವುದಿಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲವೋ ಅದು ಪರಬ್ರಹ್ಮ, ನನಗೆ ಏನು ಅಂತ ಗೊತ್ತಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರ್ತಿಲ್ಲ ಅಂತ. ಗೊತ್ತಿರುವಂತ ಒಂದು ಸಂಗತಿಯನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಹೇಗೆ ಸಾಧ್ಯ? ಯಾವಾಗ ಅಪ್ಪ ಹಂಗೆ ಹೇಳಿದ್ನು ಹುಡುಗ ನೆನಪುಬಿಟ್ಟ, ಏನಪ್ಪ ಹಿಂಗೆಲ್ಲ ಸಾಧ್ಯ ಉಂಟ ಅಂತ. ನನಗೂ ಮೊದಲನೇ ಬಾರಿಗೆ ಇದನ್ನು ಕೇಳಿದಾಗ ನನಗೆ ಅರ್ಥ ಆಗ್ಲಿಲ್ಲ. ಬಂದಂತೆ ಗೋವಿಂದಾಚಾರ್ಯರನ್ನು ಕೇಳಿದ್ರೆ ಸಾಧ್ಯ ಉಂಟ ಅದರದ್ದು, ಗೊತ್ತಿರೋದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅವ್ರು ಹೇಳಿದ್ರು, ಚಕ್ರವರ್ತಿ ನೀನು ಕಾಫಿ ಕುಡಿದೀಯಾ? ನಾನು ಜೀವನದಲ್ಲಿ ಕಾಫಿ ಕುಡಿದಿಲ್ಲ, ಬೇರೆ ಎಲ್ಲ ಕುಡಿದಿದ್ದೀನಿ, ನಾನು ಕಾಫಿ ಕುಡಿದಿಲ್ಲ. ಕಾಫಿಯ ಟೇಸ್ಟ್ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡು ನನಗೆ. ಅವ್ರು ಕೇಳಿದ್ರು ಕಾಫಿ ಅಂದ್ರೆ ಟೀ ತರ ಇರುತ್ತಾ? ಟೀಗಿಂತ ಚೆನ್ನಾಗಿರುತ್ತೆ. ಕಾಫಿ ಅಂದ್ರೆ ಹಾರ್ಲಿಕ್ಸ್ ತರ ಇರುತ್ತಾ? ಇಲ್ಲ ಸರ್, ಹಾರ್ಲಿಕ್ಸ್ ದೂರ ಬೋರ್ಬಿಟ್ಟ ಸ್ವಲ್ಪ ಹತ್ತಿರ, ಆದ್ರೆ ಕಾಫಿ ಅಲ್ಲ. ಒಂದು ಕಾಫಿ ಎಕ್ಸ್ಪ್ಲೈನ್ ಮಾಡಿ ಬರೋದ್ರೆ ನಮಗೆ ಪರಬ್ರಹ್ಮನ ಎಕ್ಸ್ಪ್ಲೈನ್ ಮಾಡೋದು ಹೆಂಗ್ ಸಾಧ್ಯ? ಅದು ಅಂದ ತಕ್ಷಣ ನಾವು ಹುಡುಗ ಕೇಳಿದ್ರೆ ಅರ್ಥ ಮಾಡ್ಕೊಳ್ಳೇವೆ. ಅರಪ್ಪ ಹೇಳಿದ್ರು ತಪಸ್ಸಿನಿಂದ ಅರ್ಥ ಆಗುತ್ತೆ, ಯಾವುದಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದು ಯಾವುದು ಅಂತ ತಿಳ್ಕೊಂಡು ಮಾತ್ರ ಕಳಿಸಿ ಕೊಡ್ರಿ. ಚೆನ್ನಾಗಿದೆ ನೋಡಿ, ಎಲ್ಲ ತರಗಳು ಯಾಕೆ ಸೇವಾ ಮಾರ್ಗದ ಮ್ಯಾಜಿಕ್ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಹುಡುಗ ಹೋದ, ಊಟ ಇದ್ದ ಬದುಕು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಬಹಳ ಬೇಗ ಬಂದ, ಅಪ್ಪ ಅನ್ನನೇ ಬ್ರಹ್ಮ ಹೌದಾ ಅಂತ ಕೇಳಿಲ್ಲ. ಅಪ್ಪ ಹೇಳಿದ್ರು ಕರೆಕ್ಟ್, ಅದನ್ನ ಆನ್ಸರ್ ಕಂಪ್ಲೀಟ್ ಆಗಲಿಲ್ಲ. ವಾಪಸ್ ಹೋಗ್ಬಿಟ್ಟು ಆನ್ಸರ್ ಇಸ್ ಕರೆಕ್ಟ್ ಬಟ್ ನಾಟ್ ಕಂಪ್ಲೀಟ್. ಹುಡುಗ ವಾಪಸ್ ಹೋದ, ಅವನು ಹೋದ, ಅನ್ನ ಇದೆ ನೋಡಿ, ಲಾಜಿಕ್ ಎಷ್ಟು ಚೆನ್ನಾಗಿದೆ. ಭಾರತೀಯ ಚಿಂತನೆಗಳ ಮ್ಯಾಜಿಕ್ ಅಂತದ್ದು, ಲಾಜಿಕ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಹುಡುಗ ಹೋದ ವಾಪಸ್ ಬಂದ, ಅಪ್ಪ ನನಗೆ ಗೊತ್ತಾಯ್ತು ಅನ್ನ ಇದೆ. ಊಟ ಮಾಡಿದ್ರೆ ನನಗೆ ಪ್ರಾಣ ಇಲ್ಲ ಅಂದ್ರೆ ಯಾಕೆ ಅನ್ನ ಇಟ್ಟರೆ ಏನು? ಅಂದ್ರೆ ತಕ್ಷಣ ಅಪ್ಪ ಹೇಳಿದ್ರು ಕರೆಕ್ಟ್, ಅಂದ್ರೆ ಕಂಪ್ಲೀಟ್ ಆಗಿಲ್ಲ. ಹುಡುಗ ವಾಪಸ್ ಹೋದ, ಈ ಸ್ವಲ್ಪ ಸಮಯ ತಗೊಂಡ, ಅನ್ನ ಬ್ರಹ್ಮ ಮೊದಲಿತ್ತು, ಈಗ ಪ್ರಾಣ ಬ್ರಹ್ಮ ಸೇರಿಸಿದ, ಅದಕ್ಕೆ ಅದು ಕಂಪ್ಲೀಟ್ ಆಗಲಿಲ್ಲ. ಹುಡುಗ ವಾಪಸ್ ಬಂದ, ಅಪ್ಪ ನನಗೆ ಗೊತ್ತಾಯ್ತು ಅನ್ನ ಇದೆ, ಪ್ರಾಣ ಇದೆ. ಊಟ ಮಾಡೋ ಮನಸ್ಸಿಲ್ಲ ಅಂದ್ರೆ ನಾಳೆ ಒಂದು ಟಫ್ ಎಕ್ಸಾಮ್ ಇದೆ ಅಂತ ಇಟ್ಕೊಳ್ಳಿ, ಬೆಳಿಗ್ಗೆ ಓಡಬೇಕು ಎಕ್ಸಾಮ್ಗೆ. ಇವತ್ತೆ ಎಕ್ಸಾಮ್ ಇದೆ, ಅಮ್ಮ ನಿಮ್ಗೆ ಇಷ್ಟವಾಗಿರುವ ತಿಂಡಿ ಮಾಡಿದ್ದಾಳೆ ಬಾ ತಿಂಡಿಗೆ ಅಂತ. ನಿಮ್ಗೆ ಹೊಟ್ಟೆ ಹಸಿವಿಲ್ಲ ಅಂತಿಲ್ಲ, ಹೊಟ್ಟೆ ಹಸಿವಿದೆ, ಇಷ್ಟವಾಗಿರುವ ತಿಂಡಿ. ಆದ್ರೆ ಎಕ್ಸಾಮ್ ಎಷ್ಟು ಟಫ್ ಇದೆ ಅಂತಂದ್ರೆ ಮನಸ್ಸು ತಿಂಡಿಯ ಕಡೆ ಹೋಗ್ತಿಲ್ಲ. ಸುಮ್ಮನೆ ಅಮ್ಮ ನೀನು ಯಾವಾಗಲೂ ತಿಂಡಿನ ಹೋಗಬೇಡ ಅಮ್ಮನ ಮೇಲೆ, ಹೋಗಬೇಕು ತಿಂಡಿ ತಿಂದ ಓಡಿದ್ದೇವೆ ನಾವು ಅಂತ. ಹಸಿವಿದೆ ಹೊಟ್ಟೆಗೆ, ಪ್ರಾಣ ಇದೆ, ಮನಸ್ಸಿಲ್ಲ, ಮನಸ್ಸೆಲ್ಲ ಬೇರೆ ಇದೆ. ಹುಡುಗ ನನ್ನ ಟಫ್ ಹೇಳಿದ್ರು ಕರೆಕ್ಟ್, ಕಂಪ್ಲೀಟ್ ಆಗಲಿಲ್ಲ, ಹೋಗು. ಹುಡುಗ ವಾಪಸ್ ಹೋದ, ಈ ಬಾರಿ ಹೋದವನು ಬಂದು ವಾಪಸ್ ಹೇಳ್ತಾನೆ, ಅಪ್ಪ ನನ್ಗೆ ಗೊತ್ತಾಯ್ತು ತಪ್ಪು ಮಾಡಿದೆ ನಾನು. ಮನಸ್ಸು ಇದ್ರು ಕೆಲವು ಸ್ವಲ್ಪ ಬುದ್ಧಿ ನೆನಪಿರಲಿಲ್ಲಪ್ಪ, ಹೀಗಾಗಿ ವಿಜ್ಞಾನವೇ ಬ್ರಹ್ಮನ ಅಂತ ಹೇಳಿದ್ರು. ಬುದ್ಧಿ ನೆನಪಿರಲಿಲ್ಲ ಅಂದ್ರೆ ಹೆಂಗ್ ಗೊತ್ತಾ? ನಾನು ಯಾವಾಗಲೂ ಯೋಚನೆ ಮಾಡೋದು ಕಾಲೇಜ್ ಮಕ್ಕಳ ನಡುವೆ ಅದೇ, ಕಾಲೇಜ್ ಹುಡುಗ ಹುಡುಗಿ ಕ್ಯಾಂಟೀನಿಗೆ ಹೋಗ್ತಾರೆ, ಹುಡುಗನಿಗೆ ಕ್ಯಾಂಟೀನ್ ಪೈನಾಪಲ್ ಜ್ಯೂಸ್ ಬಹಳ ಇಷ್ಟ, ಪ್ರತಿನಿತ್ಯ ಬೆಳಿಗ್ಗೆ ಒಂದು ಸಂಜೆ ಒಂದು ಅದನ್ನೇ ಕುಡಿಯುದು. ನನ್ನ ಹುಡುಗಿನ ಕರ್ಕೊಂಡು ಹೋದ, ಅಲ್ಲಿ ಅವಳಿಗೆ ಅದನ್ನೇ ಕೊಡಿಸ್ಬೇಕು ಅಂತ ಅವನಿಗೆ ಆಸೆ, ಕೊಡಿಸ್ತಾ ಅವಳು ಮೊದಲನೇ ಸರಿ ಕುಡಿದು ಹೇಳ್ತಾಳೆ, ತುಂಬ ಕೆಟ್ಟದಾಗಿದೆಯಲ್ಲ ಈ ಯೋಚನೆ ಮಾಡಿ ಹುಡುಗ ಏನಾದ್ರು ಇಲ್ಲ ಬೆಳಗ್ಗೆ ಹುಡುಗಿಯಲ್ಲಿ ಕುಡಿದು ಸಂಜೆ ಹತ್ತೋಗ್ತಾರ ಮಾಡಿದ್ವಿ. ಅವನ ಹೇಳ್ತಾರೆ ಯಾವತ್ತೂ ಇಷ್ಟ ಆಗಲ್ಲ ಮೊಬೈಲ್, ಏನ ಎಕ್ಸ್ಪೀರಿಯನ್ಸ್ ಹುಡುಗರು ಅಂದ್ರೆ ಬುದ್ಧಿ ನೆಟ್ಟಿಗಿಲ್ಲದೆ ಹೋದ್ರೆ ಎಂತ ಪ್ರಾಬ್ಲಮ್ ಇದೆ? ಎಲ್ಲ ಇದೆ, ಅನ್ನ ಇದೆ, ಪ್ರಾಣ ಇದೆ, ಮನಸ್ಸಿದೆ, ಎಲ್ಲವೂ ಇದೆ, ಬುದ್ಧಿ ಪ್ರಾಬ್ಲಮ್ ಅಲ್ಲ. ಅದಕ್ಕೆ ವಿಜ್ಞಾನ ಬ್ರಹ್ಮ ಅಂತ ಹುಡುಗ ವಾಪಸ್ ಬಂದ್ರೆ ಅಪ್ಪ ಹೇಳಿದ್ರು ಕರೆಕ್ಟ್, ಆದ್ರೆ ಕಂಪ್ಲೀಟ್ ಆಗಿಲ್ಲ. ಹೋಗು ಅಂದ್ರು. ಹುಡುಗ ಹೋದ, ಮೂರು ತಿಂಗಳಾಯ್ತು, ಆರು ತಿಂಗಳಾಯ್ತು, ಒಂದು ವರ್ಷ ಆಯ್ತು, ಬರಲಿಲ್ಲ ವಾಪಸ್. ವಾಪಸ್ ಬರದೇ ಹೋದಾಗ ಅಪ್ಪನಿಗೆ ಭಯ ಆಯ್ತು, ಏನಾಯ್ತು ಮನೆ ನನ್ನ ಮಗನಿಗೆ ಅಂತ ಹುಡ್ಕೊಂಡು ಹೋದ್ರು ಅಪ್ಪ ಅವನನ್ನ. ಅವನ್ನೆಲ್ಲೋ ಒಂದು ಕಡೆ ಕೂತ್ಕೊಂಡು ಆನಂದವಾಗಿದ್ದ. ಅಪ್ಪ ಕೇಳಿದ್ರು ಒಂದು ಪರಬ್ರಹ್ಮ ಅಂದ್ರೆ ಏನು ಅಂತ ತಿಳ್ಕೊಂಡು ಬರ್ತೀನಿ ನೀನು ಹೋಗಿದ್ದೆ ಗೊತ್ತಾಯ್ತಾ? ಹುಡುಗ ಅಪ್ಪ ನನಗೆ ಗೊತ್ತಾಗ್ತದೆ, ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರ್ತಿಲ್ಲ ಅಲ್ಲಪ್ಪ ಈಗ ಅಂದ. ಅಪ್ಪ ಹೇಳಿದ್ರು ಕಂಪ್ಲೀಟ್ ಆಯ್ತು ಈಗ ಅಂತ. ಅದರ ಪ್ರಾಬ್ಲಮ್ ಏನೇ ಗೊತ್ತಾ, ನಮ್ಗೆಲ್ಲ ಯೌವನ ಹೊರಗಡೆಯ ಅನ್ನ ಬ್ರಹ್ಮದಲ್ಲಿ ಕಳೆದೋಯ್ತು ಅಂತ. ನನ್ನ ಹಾಕೊಂಡು ಮುಂದೆ ಚೆನ್ನಾಗಿದೆಯಾ, ನನ್ನ ಪ್ಯಾಂಟ್ ಮ್ಯಾಚ್ ಆಗುತ್ತಾ, ನನ್ನ ಕೂದಲು ಪರ್ಫೆಕ್ಟ್ ಆಗಿದೆಯಾ, ನಾನು ಹಾಕೊಂಡ್ರೆ ಪೌಡರ್ ಪರ್ಫೆಕ್ಟ್ ಆಗಿದೆಯಾ, ಎಲ್ಲ ಈ ಅಂಗಾಂಗಗಳನ್ನ ಸಿಂಗರಿಸ್ಲಿಕ್ಕೆ ಎಷ್ಟು ಕಾಲ ಕಳೆದ್ವಿ ಅಂತಂದ್ರೆ ಇದರ ಒಳಗೆ ಹೋಗುವ ಪ್ರಯತ್ನ ಯಾವತ್ತೂ ಮಾಡಲೇ ಇಲ್ಲ. ಹೊರಗಡೆ ತಪ್ಪಲ್ಲ, ಇಟ್ ಇಸ್ ನಾಟ್ ಕಂಪ್ಲೀಟ್. ನೀವು ನಿಮ್ಮ ಫೇಸ್ ಸಿಂಗಾರ ಮಾಡೋದು ತಪ್ಪಲ್ಲ, ನಿಮ್ಮ ಮುಖದ ಸಿಂಗಾರ ಮಾಡೋದು ತಪ್ಪಲ್ಲ, ಆದ್ರೆ ಕಂಪ್ಲೀಟ್ ಆಗಲಿಲ್ಲ ಅಂತ. ಯಾವ ಮುಖದ ಸಿಂಗಾರಕ್ಕೋಸ್ಕರ ಒದ್ದಾಡಿವೋ ನೀವು ತಿಪ್ಪರಲಾಗ ಹೊಡೆದ್ರು 35ರ ನಂತರ ಸುಕ್ಕು ಕಟ್ಟುವುದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವ ಮುಖಕ್ಕೋಸ್ಕರ ಒದ್ದಾಡಿರೋ 45ರ ನಂತರ ಆ ಮುಖ ನೋಡ್ಲಿಕ್ಕಾಗದ ತರ ಆಗುವುದು ಅಸಾಧ್ಯ ಏನಲ್ಲ. ಹೌದು ತಾನೆ,
ಆದರೆ ನಿಧಾನವಾಗಿ ಪ್ರಾಣಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟು ಅದರ ಮೇಲೆ ವರ್ಕ್ ಮಾಡಿದ್ರೆ ಕಾಸ್ಮಿಕ್ ಎನರ್ಜಿ ಮೇಲೆ ಕಂಟ್ರೋಲ್ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿತ್ತು. ಸ್ವಲ್ಪ ಮನಸ್ಸಿನ ಮೇಲೆ ಆಟ ಆಡಿದ್ರೆ ನೀವು ಜಗತ್ತಿನಲ್ಲಿ ಬೇಕಾದ ಕೆಲಸವನ್ನು ಮಾಡಬಹುದಾಗಿದೆ. ಸ್ವಾಮಿ ವಿವೇಕಾನಂದರಿಗೆ ಯಾರೋ ಹೇಳ್ತಾರೆ, ನೀವೇನಾದರೂ ಎಜುಕೇಶನ್ ಸಂಭಾಳಿಸುವಂತ ಜವಾಬ್ದಾರಿ ನಿಮ್ಮ ಮನೆಯಲ್ಲಿ ಏನ್ ಮಾಡ್ತೀರಾ? ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಪುಸ್ತಕ ತರ ಬೆಳೀತೀನಿ ಮಕ್ಕಳಿಗೆ. ಮತ್ತೆ ಮಾಡಬೇಕು, ಮನಸ್ಸಿನ ಮೇಲೆ ಏಕಾಗ್ರತೆ ಸಾಧಿಸುವಂತ ಟೆಕ್ನಿಕ್ ಅವ್ರಿಗೆ ಹೇಳಿಕೊಡ್ತೀನಿ. ಆಮೇಲೆ ಪುಸ್ತಕ ಯಾಕಬೇಕು, ಪುಸ್ತಕ ತೆಗೆದ್ರೆ ಒಳಗೆ ಇರೋದೆಲ್ಲ ತಲೆಗೆ ಹೋಗುವಂತ ಅದ್ಭುತವಾದ ವಿದ್ಯೆ ಅವ್ರಿಗೆ ಕಲಿಸ್ಕೊಡ್ತೀನಿ. ಆಮೇಲೆ ಯಾರು ಬೇಕಾಗಿಲ್ಲ ಅಂತ ವಿವೇಕಾನಂದರು ಎಜುಕೇಶನ್ ಕಲ್ಪನೆ ಕೊಡ್ತಾರಲ್ಲ, ಆ ಎಜುಕೇಶನ್ ಬೇಕು. ಮನಸ್ಸಿನ ಮೇಲೆ ಹಿಡಿತ ತೆಗೆದುಕೊಳ್ಳುವಂತ ಶಿಕ್ಷಣ. ಮನಸ್ಸಿಲ್ಲ, ವಿಜ್ಞಾನ ಇಲ್ಲ, ಬುದ್ಧಿ ಇಲ್ಲ, ಆದರೆ ಇನ್ನು ಆನಂದಪೂರ್ವ ಯಾವುದು ಅಂತ ಅತ್ಯಂತ ಒಳಗೆ ಇರುವಂಥ ಒಂದು ಆನಂದದ ಶಕ್ತಿ ಇದೆ. ನಮ್ಮ ಮಿತ್ರ ಹೆಂಗಿದೆ ಆನಂದದ ಶಕ್ತಿ ಅಂತಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾಕೆ ಹೇಳ್ತಾರೆ ಗೊತ್ತೇನು? ನನಗೆ ಒಬ್ಬ ಡೈರೆಕ್ಟ್ ಬಿದ್ದರು, ನನ್ನ ಸಿ ಟಿ ವಿಯಲ್ಲಿ ಪ್ರೋಗ್ರಾಮ್ ಮಾಡುವಾಗ ದೇವಸ್ಥಾನಗಳ ಪರಿಚಯ ಮಾಡಿಸ್ತು. ನನ್ನ ಡೈರೆಕ್ಟ್ಗೆ ಮಗು ಆಯಿತು, ಮಗು ಆಗಿ 8-9 ದಿನ. ಇವರೇನೋ ನನ್ನ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಪಕ್ಕದಲ್ಲಿ ಒಬ್ಬರೇ ಅಂತ ಇದ್ದಾರೆ ಫೋನಲ್ಲಿ. ನಾನು ಕೇಳಿದ್ರೆ ಏನು ಸರ್ ನಗ್ತಿದ್ದೀರಿ ಅಂತ, ಅವರೇನೋ ನನ್ನ ಗೊತ್ತಾ ನನಗೆ ನನ್ನ ಮಗು ಮಾತಾಡ್ತಾ ಇದೆ ಚಕ್ರವರ್ತಿ ಫೋನಲ್ಲಿ ಅಂತ ಹೇಳ್ತೀನಿ ನಾನು. ನಾನು ಸೇಮ್ ಹೀಗೆ ನಗದ್ರೆ ನನಗೆ ಹೇಳಿದ್ರೆ ಏನು ಸರ್ ಯಾರಿಗೆ ತಲೆ ಕೆಟ್ಟಿದೆ ಮಗು ನೀವು ಅಥವಾ ನನಗೆ ಹೋಗಿ ಹೇಳ್ತೀನಿ ನಾನು ಮಗು ಹೇಳ್ತಿದ್ದಲ್ಲ ಮಾತಾಡದೆ ನಗ್ತಾ ಇದ್ದಿರಲ್ಲ ಅಂದ್ರೆ ಏನಾದರೂ ಗೊತ್ತಾವೇ ನೀವೆಲ್ಲ ಅರ್ಥ ಆಗಲ್ಲವ ಅಂದ್ರು. ನಾನು ತುಂಬಾ ಕೂತ್ಕೊಂಡು ಯೋಚನೆ ಮಾಡಿದೆ, ಹೌದಲ್ಲ ಅವರಿಗಾಗುವ ಆನಂದವನ್ನ ಕನಿ ಎಕ್ಸ್ಪ್ಲೇನ್ ಯಾರಿಗಾದ್ರೂ ನಿಮಗೆ ಯಾರು ಆನಂದ ಆಗುತ್ತೆ ಅನ್ನೋದು ನೀವು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ತುಂಬಾ ಸಂಗತಿ ಹೇಳ್ತೀನಿ ನಿಮಗೆ, ನಾನು ಕಾಲೇಜ್ ಓದ್ತಿದ್ದೆ, ಪಿ ಯು ಓದ್ತಿದ್ದೆ ಬ್ಯಾಂಗ್ಳೂರಿನಲ್ಲಿ, ನನ್ನ ಊರಲ್ಲಿ ಒಂದು 50 ಕಿಲೋಮೀಟರ್ ಆಚೆ ವೀಕೆಂಡ್ ಯಾವಾಗಲೂ ಮನೆಗೆ ಹೋಗಿ ಸಿಗುವಾಗ ಆ ವೀಕೆಂಡ್ ಬಸ್ ತುಂಬಾ ರಶ್ ಇತ್ತು, ಕಷ್ಟಪಟ್ಟು ಸೀಟ್ ಇಟ್ಕೊಳ್ತಿದ್ದೆ ನಾನು. ಒಂದಿನ ಕಷ್ಟಪಟ್ಟು ಸೀಟ್ ಹುಡ್ಕೊಂಡೆ, ನಾನು ಸೀಟಲ್ಲಿ ಕೂತು ಸ್ವಲ್ಪ ಹೊತ್ತಿಗೆ ವಯಸ್ಸಾಗಿರುವಂತ ಅಜ್ಜಿ ಬಂತು, ಮುಸ್ಲಿಂ ಅಜ್ಜಿ ಬುರ್ಕ ಎಲ್ಲ ಹಾಕೊಂಡು ಬಂತು. ನನಗೆ ಗೊತ್ತಿದೆ ವಯಸ್ಸಾಗಿದೆ, ನೀನು ಕೊಡೋಕ್ಕಾಗಲ್ಲ ಅಂತ. ನಾನು ಕಷ್ಟಪಟ್ಟು ಸೀಟ್ ಹಿಡಿದಿದ್ದೀನಿ, ಒಂದು ಕಡೆ ಮನಸ್ಸು ಹೇಳದೆ ಕಷ್ಟಪಟ್ಟು ಹಿಡಿದಿದ್ದೆ ಕೂತ್ಕೋ ಪರವಾಗಿಲ್ಲ ಅಂತ. ಬೇರೆಯವರಿಲ್ಲ 60 ಜನ ಇದೆ, 2 ಸೀಟ್ ಕೊಡ್ತಾರೆ ಕೂತ್ಕೋ. ಅದಕ್ಕೆ ನನಗೆ ಅನಿಸ್ತು ಪಾಪ ವಯಸ್ಸಾಗಿದೆ, ನಾನಾದರೂ ನಿಂತ್ಕೊಂಡ್ರೆ ಏ ಸತ್ತೇ ಹೋಗಲ್ಲ, ಬಟ್ ಪಾಪ ಅಜ್ಜಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಎದ್ದಿನಿಂತೆ. ನಾನು ವಲ್ಲದ ಮನಸ್ಸಿದ್ದೆಲ್ಲ ಎದ್ದಿನಿಂತೆ, ಬನ್ನಿ ಕೂತ್ಕೊಳ್ಳಿ ಅಂತ. ಅಜ್ಜಿ ಕೂತ್ಕೊಂಡು ಏನು ಮಾಡ್ತದೆ ಅಂತ ಅಜ್ಜಿ ಹೇಳ್ತು, ಬೇಟ ತುಮೆ ಎಲ್ಲ ಖುಷಿಯಾಗಿ ಬೇಡ, ನಾನು 11 ಸ್ಟ್ಯಾಂಡರ್ಡ್ ಓದ್ತಿರ್ಲಿ ಬೇಟ. ಆಕೆ ಹೇಳಿದ ವಾಯ್ಸ್ ಇತ್ತಲ್ಲ ನನ್ನ ಗೊತ್ತು, ನನಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ. ಆ ವಾಯ್ಸ್ ಹೆಂಗಿತ್ತು ಅಂತಂದ್ರೆ ನಮ್ಗೆ ಒಂದು ಕ್ಷಣ ಅಂತೂ ಶಬಾಷ್, ನಾನು ಒಂದು ಸೀಟ್ ಬಿಟ್ಕೊಂಡಿದ್ದೆ ಈ ಪುಣ್ಯಾಗಿರ್ತಿ ಅಂತ ಆಶೀರ್ವಾದ ಮಾಡ್ಬಿಡಲ್ಲ, ಏನ್ ಮಜವಾಗಿದೆಯಲ್ಲ ಈ ಮುಖದ ನನಗೆ ಅನ್ನಿಸು ಅಂತ ಒಂದು ಪ್ರೀತಿಯಿಂದ ಒಂದು ಆಶೀರ್ವಾದ ಬರುವಂತಲ್ಲ. ಯಾಕೆಂದ್ರೆ ಬರೀ ಸೀಟ್ ಬಿಟ್ಕೊಂಡಿದ್ದಕ್ಕೆ, ಇನ್ನು ಆಕೆ ಕಣ್ಣೀರನ್ನ ಒರೆಸುವಂತ ಅವಕಾಶ ಸಿಕ್ಕಿದ್ರೆ ಏನ್ ಅದ್ಭುತವಾಗಿರ್ತಿತ್ತು ಅಂತ. ನನ್ನ ಜೀವನದಲ್ಲಿ ಅದ್ಭುತವಾದ ಘಟನೆ, ನನ್ನ ಹೆಣ್ಮಗಳು ಅವಳಲ್ಲಿ ಇತ್ತೀಚೆಗೆ ನನಗೆ ಬದಲೇ ಆಯಿತು. ವಿವೇಕಾನಂದ ಜಯಂತಿ ರಾಮಕೃಷ್ಣ ಮಿಷನ್ನಲ್ಲಿದ್ದು ಕಾರ್ಯಕ್ರಮ ಮುಗಿಸ್ಕೊಂಡು ನನ್ನ ಭಾಷಣ ಆದ್ಮೇಲೆ ಆಚೆ ಬಂದೆ. ಆಚೆ ಬಂದ ನನ್ನ ಹೆಣ್ಮಗಳು ಫೋನ್ ಮಾಡಿದ್ರು, ಫೋನ್ ಮಾಡಿದ್ರು, ಚಕ್ರವರ್ತಿ ಅಣ್ಣ ಈ ಸಲ ನಾನು ವಿಶೇಷವಾದ ಕೆಲಸ ಮಾಡಬೇಕು ಅಂತಿದ್ದೀನಿ, ಏನು ಅಂತ ಕೇಳಿದೆ ನಾನು. ಮುಂದಿನ 3-4 ದಿನಗಳಿಗೆ ನಾನು ಒಂದು 50 ಚಪ್ಪಲಿ ತಗೋಬೇಕು ಅಂತಿದ್ದೀನಿ. ನಾನು ಕೇಳಿದ್ರೆ ಏನು ವಿಶೇಷ ನಿನ್ನ ಬರ್ಡೇ? ಹೌದು ನನ್ನ ಬರ್ಡೇ, ಒಂದು 50 ಜೊತೆ ಚಪ್ಪಲಿ ತಗೋಬೇಕು ಅಂತ. ನಾನು ಎಲ್ಲ ಹೆಣ್ಮಕ್ಳು ಮಾಡ್ತಾರೆ ಬೆಂಗಳೂರಲ್ಲ, ನನ್ನಿಂದೇ ವಿಶೇಷ. ಅವ್ರು ಹೇಳಿದ್ರು ಈ ಬಾರಿ ನನಗೋಸ್ಕರ ಚಪ್ಪಲಿ ಅಲ್ಲ, ರಸ್ತೆಯಲ್ಲಿ ಯಾರು ಚಪ್ಪಲಿ ಹಾಕಿಲ್ವೋ ಅವ್ರಿಗೆ ಚಪ್ಪಲಿ ಹಾಕೊಳ್ಳಿ, ಹಾಕ್ಲಿಕ್ಕೋಸ್ಕರ ಚಪ್ಪಲಿ ತಗೋತೀನಿ. ಬಹಳ ಚೆನ್ನಾಗಿದೆ, ನಾನು ಈ ಥರ ಯಾವತ್ತೂ ಕೇಳಿಲ್ಲ ಯಾರೋ ನಿಮ್ಗೆ ಮಾಡಿದಾರ ಅಂತ. ಬಟ್ ದೊಡ್ಡ ಮನೆಗೆ ಅದನ್ನು ಒಂದು ಮಾತು ಹೇಳಬೇಕಲ್ಲ, ಅದಕ್ಕೆ ನಾನು ಹೇಳಿದೆ ಹಾಕುವಾಗ ಸುಮ್ಮನೆ ಹಾಕ್ಬೇಡ, ಅವ್ರು ಚಪ್ಪಲಿ ಯಾಕೆ ಹಾಕಿಲ್ಲ ಅಂತ ಕೇಳ್ಬಿಟ್ಟು ಹಾಕು. ಕೆಲವರಿಗೆ ಡಯಾಬಿಟಿಸ್ ಇರುತ್ತ, ಅದಕ್ಕೆ ಚಪ್ಪಲಿ ಹಾಕಿರಲ್ಲ, ನಿಮಗೆ ಒತ್ತಡದಿಂದ ಚಪ್ಪಲಿ ಹಾಕಿ ಅವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಾರ್ದಲ್ಲ. ಸೊ ನಾನು ಕೇಳ್ಬಿಟ್ಟು ಹಾಕು ಅಂತ ಹೇಳಿದ್ದೆ. ಬಹಳ ಚೆನ್ನಾಗಿದೆ. ಅವಳೇನು ಮಾಡಿದ್ರು, ಅದಾದ 2 ದಿನದ ನಂತರ ಫೋನ್ ಮಾಡಿದ್ರು ನನಗೆ, ನಾನು ಆಶ್ರಮಕ್ಕೆ ಹೋಗಿ ಸ್ವಾಮೀಜಿಗೆ ನಮಸ್ಕಾರ ಮಾಡ್ಕೊಂಡು ಬಂದಿದ್ದೀನಿ, ಈಗಲೇ ಶುರು ಮಾಡ್ತೀನಿ, ನಾನು ಹೇಳಿದ ಮನೆಗೆ ಬೇಡ ಕೇಳ್ಬಿಟ್ಟು ಹಾಕು ಅಂತ. ಅವಳು ಆಚೆ ಬಂದಿದ್ದಾಳೆ, ಬಂದ ತಕ್ಷಣ ಬಸ್ಸಿಂದ ಬಜ್ಜಿ ಕೆಳಗಿಳಿದಂತೆ. ಇಲ್ಲಿ ಬಹಳ ಖುಷಿ, ಚಪ್ಪಲಿ ಆದರೂ ಎಲ್ಲರೂ ಸಿಕ್ಬಿಟ್ಟಲ್ಲ ಅವಳು. ಮಜಾ ಇದೆ, ಸೇವೆ ಅಂದ್ರೆ ಸುಲಭ ಅಲ್ಲ, ಸೇವೆ ಅಂದ್ರೆ ಅನೇಕ ಬಾರಿ ಸೇವೆಗೆ ಪಾತ್ರರಾದರೂ ಸಿಗುವುದಿಲ್ಲ. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನನಗೆ ಆ ಮಾತು ಬಹಳ ಇಷ್ಟ ಆಗುತ್ತೆ. ಅನೇಕ ವರ್ಷಗಳ ಕಾಲ ಅರ್ಥ ಆಗಿರಲಿಲ್ಲ, ಇತ್ತೀಚೆಗೆ ಅರ್ಥ ಆಗ್ತಿದೆ. ಸ್ವಾಮೀಜಿ ಹೇಳ್ತಾರೆ, ಸೇವೆಯನ್ನ ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ದಿಮಾಗಿನಿಂದ, ನಾನು ಕೊಡ್ತಾ ಇದ್ದೀನಿ ಅನ್ನೋ ದಿಮಾಗಿನಿಂದ ಕೊಡಬೇಡ, ಬದಲಿಗೆ ಸ್ವೀಕಾರ ಮಾಡಲಿಕ್ಕೆ ಒಬ್ಬ ಸಮರ್ಥನಾದವನನ್ನ ಪಾತ್ರನಾದವನನ್ನ ಭಗವಂತ ಕರುಣಿಸಿದ್ನಲ್ಲ ಅನ್ನುವ ಶ್ರದ್ಧಾಭಾವನೆಯಿಂದ ಸಮರ್ಪಿಸು ಅಂತ. ಏನ್ ಚೆನ್ನಾಗಿದೆ, ನಾನು ಬಹಳ ನೆನಪಿಟ್ಟಿದ್ದೆ. ಒಳ್ಳೆ ಕಾರ್ಯ ಇದೆಲ್ಲ, 10 ರೂಪಾಯಿ ಕಷ್ಟಪಟ್ಟು ದುಡಿದಿರೋದು ನಾನು,
ಅದನ್ನು ಭಿಕ್ಷುಕ ತಗೋತಿದ್ದಾನೆ, ನಾನು ಕೊಡ್ತಾ ಇದ್ದೀನಿ, ಅದರಲ್ಲಿ ಧೈರ್ಯ ಭಾವ, ಅದರಲ್ಲಿ ಪ್ರೇಮ ಭಾವ, ಅದರಲ್ಲಿ ಸಾರ್ಥಕತೆಯ ಭಾವ ಎಂತದಿದೆ ಅಂತ. ಆದ್ರೆ ಆಮೇಲೆ ಅನ್ನಿಸ್ತು, ಒಂದಿನ ಯೋಚನೆ ಮಾಡಿ, ದೇವಸ್ಥಾನದವರು ಒಂದು 20 ಭಿಕ್ಷುಕರು ಕೂತಿದ್ದಾರೆ, ಎಲ್ಲರೂ ಹಾಕಿರೋ ಕಾಯಿನ್ ತಗೊಂಡಿದ್ದಾರೆ, ನೀವು ಕಾಯಿನ್ ಹಾಕ್ಬೇಕಾದ್ರೆ ಒಬ್ಬ ಎದ್ದಿಟ್ಕೊಂಡು ಹೋಗಲೇ, ನಿನ್ನತ್ರ ಮಾತ್ರ ತಗೊಳ್ಳಲ್ಲ ಅಂದ್ರೆ ಏನಾಗ್ಬೇಕು ಅಂತಂದ್ರೆ, ನಮ್ಮ ಪರಿಸ್ಥಿತಿ ಏನಾಗಬೇಕು, ಆ ಭಿಕ್ಷುಕರ ತಿರಸ್ಕರಿಸಿದ ವ್ಯಕ್ತಿ ನೀವು ಅಂತ ಯಾರಾದ್ರೂ ನಮ್ಗೆ ತೋರಿಸಿದ್ರೆ ಕಥೆ ಏನಾಗಬೇಕು ಬೇಕಾದ್ರೆ ಅದಕ್ಕೆ ಹೇಳಿದ್ದು ತಗೊಳ್ಳಿಕ್ಕೆ ಯಾರಾದ್ರೂ ಒಬ್ಬನಿದ್ದಾನಲ್ಲ ಅಂತ ಧನ್ಯತಾ ಭಾವದಿಂದ ಕೊಡುವಂತ ಪ್ರಯತ್ನ ಮಾಡುವಂತ ಸೇವೆಯ ಮೊದಲ ಸೇವೆ. ಈ ಹೆಣ್ಮಗಳಿಗೆ ಯಾವ ಬಜ್ಜಿ ಸಿಕ್ಬಿಟ್ಟು ಕಾಲಿಗೆ ಚಪ್ಪಲಿ ಇದ್ರು, ಬಹಳ ಖುಷಿ ಆಯ್ತು ಅವಳಿಗೆ, ಬಸ್ಸಿಂದ ಆಗ್ತಾನ ಹೇಳಿದ್ದಾರೆ, ಓಡೋಗಿದ್ದಾರೆ ಅವರು, ಓಡೋ ಚಪ್ಪಲಿ ಹಾಕಬೇಕು, ಅದ್ರ ನನ್ನ ನೆನಪಾಗಿದೆ ಅವಳಿಗೆ, ಹೇಳಿದ್ದಾರೆ ಅವಳಿಗೆ, ಅಜ್ಜಿ ನೀವು ಚಪ್ಪಲಿ ಯಾರು ಹಾಕಿಲ್ಲ, ಏನೋ ಮಗಳು ನನ್ನ ಇಷ್ಟ ನಾನು ಹಾಕಿಲ್ಲ, ನೀನೇ ಅವಳು ಕೇಳಕ್ ಹೋಗಬೇಡಿ. ನಡೆದಿದ ಘಟನೆ ಇದು, ಇವಳಿಗೆ ಏನ್ ಹೇಳಬೇಕು ಗೊತ್ತಾಗಿಲ್ಲ ಪಾಪ, ಬೆಳೆ ಮಾಡಿದ್ರೆ ಅಜ್ಜಿಗೆ ಏನು ಇಲ್ಲ, ನಿಮ್ ಕಾಲು ಈ ಟಾರ್ ರೋಡಿನ ಬಿಸಿಯ ಮೇಲೆ ಇತ್ತಲ್ಲ, ನನ್ನ ಹತ್ರ ಒಂದು 50 ಚಪ್ಪಲಿ ಇತ್ತು, ನಿಮ್ ಹೊಂದಿಕೆ ಆಗುವ ನಂಬರ್ ನೋಡಿ ನಾನು ಹಾಕ್ತೀನಿ ಇರಿ ಅಂತ ಹೇಳಿ, ಇನ್ನೇನು ಮಾತಾಡಿದ್ರೆ ಇನ್ನೇನು ಅಜ್ಜಿ ಬೈತಾಳು ಅಂತ ಇವಳ ಕಾಲು ಕೆಳಗೆ ಕಾಲ ಹತ್ರ ಕೂತ್ಕೊಂಡು ಆ ಕಾಲನ ಮೇಲೆ ಎತ್ತಿದ್ದಂತೆ. ಅವಳು ಎಕ್ಸ್ಪ್ಲೈನ್ ಮಾಡಿದ್ದು ನನ್ಗೆ ಈಗಲೂ ಕಣ್ಣಿಗೆ ಕಟ್ಟುವಂತಿದೆ, ಅವಳು ಯಾವ ಕಾಲನ ಮೇಲೆ ಎತ್ತಿದ್ದೋ ಅಜ್ಜಿಯ ಒಂದು ಕೈ ಇವಳು ತಲೆ ಮೇಲೆ ಬಂತು ಅಜ್ಜಿ, ಯಾಕೆಂದ್ರೆ ಆ ಕಾಲು ಇಂದ ಅನ್ಸ ಆಯ್ತಲ್ಲ, ತಲೆ ಮೇಲೆ ಬಂತು, ಇವಳು ತನ್ನ ಬ್ಯಾಗ್ ಇಂದ ಏನು ನೋಡ್ಲಿಲ್ಲ, ತೆಗೆದು ಚಪ್ಪಲಿ ಹಾಕ್ತಾ ಇರುವಾಗ ಮೇಲಿಂದ ನೀರು ಹರಿಬಿತ್ತು. ಏನಾಗಿ ಗೊತ್ತಾಗ ನೋಡಿದ್ರೆ ಅಜ್ಜಿ ಅಳುತ್ತಿದ್ದಾಳೆ, ಈಗ ತುಂಬಾ ಸಂತಾಪ ಆಗ್ತಂತೆ, ನಾನು ತಪ್ಪು ಮಾಡಿದ್ದೀನಿ ಅಂತ. ಅಜ್ಜಿ ತಪ್ಪು ಮಾಡಿದ್ದೀನಿ, ನಾನು ಯಾಕೆ ಅಳುತ್ತಿದ್ದೀನಿ ಅಂತ ಕೇಳಿದ್ರೆ ಆ ಅಜ್ಜಿ ಹೇಳಿದಂತೆ, ನನ್ನ ಮಕ್ಕಳು ಮೊಮ್ಮಕ್ಕಳು ಕೂಡ ನೀನು ಯಾಕೆ ಚಪ್ಪಲಿ ಹಾಕಲಿಲ್ಲ ಅಂತ ಯಾವತ್ತೂ ಕೇಳಲಿಲ್ಲ, ನೀನು ಯಾರು ಮೊಮ್ಮಗಳು ಏನೋ, ನನ್ನ ಕಾಲು ಬಿಸಿ ಆಗುತ್ತೆ ಅಂತ ಚಪ್ಪಲಿ ತಂದು ಹಾಕ್ತಿದ್ಯಾ, ಭಗವಂತ ನಿನ್ನ ನೆತ್ತಿಯನ್ನು ಯಾವಾಗಲೂ ತಂಪಾಗಿ ಇಟ್ಟಿರಲಿ ತಾಯಿ ಅಂತ ಆಶೀರ್ವಾದ ಮಾಡ್ಕೊಂಡು. She was crying out of happiness. Crying out of happiness. ಖುಷಿಯಿಂದ ನಗೋದಿದ್ರೆ, ಖುಷಿಯಿಂದ ಅಳೋದಿದೆಯಲ್ಲ, ಖುಷಿಯಿಂದ ನಗೋದು ಬಹಳ ಸಲ ಮಾಡ್ತೀವಿ, ಆದರೆ ಖುಷಿಗೆ ಕಣ್ಣಲ್ಲಿ ನೀರು ಬರುತ್ತಲ್ಲ. ನನ್ನ ಸ್ವಾಮೀಜಿ ನನಗೆ ಯಾವಾಗಲೂ ಹೇಳೋದು, ನೀನು ಬೇಸರಕ್ಕೆ ಹತ್ತಿರ ಕಣ್ಣೀರು ಇಲ್ಲಿಂದ ಬಂದ್ಬಿಡುತ್ತೆ, ಖುಷಿಗೆ ಹತ್ತಿರ ಈ ಎಡ್ಜಲ್ಲಿ ಬರುತ್ತೆ, ಗಮನಿಸುವ ಆ ಖುಷಿಯನ್ನು ಯಾವಾಗಲೂ ಅನುಭವಿಸು ಅಂತ. ಏನು ಚೆನ್ನಾಗಿತ್ತು ಆ ಮಾತು, ಆ ಹುಡುಗಿ ನನಗೆ ಫೋನ್ ಮಾಡಿ ಹೇಳ್ತಾಳೆ, ಅಣ್ಣ ಜೀವಮಾನದ ಬೆಸ್ಟ್ ಡೇ ಇವತ್ತು. ಯಾಕೆ ಬೆಸ್ಟ್ ಡೇ ಅಂತಂದ್ರೆ, ಅವ್ಳು ಹೇಳ್ತಾಳೆ, ನನ್ನ 50 ರೂಪಾಯಿ ಚಪ್ಪಲಿಗೆ ಆ ತಾಯಿ ಎಂಥ ದೊಡ್ಡ ಆಶೀರ್ವಾದವನ್ನು ಕೊಟ್ಬಿಡ್ತು, ನನ್ನ ಜೀವನದ ಭಾಗ್ಯ ಆಯಿತು ಅಂತ. ಸೇವೆಯ ಮ್ಯಾಜಿಕ್ ಕ್ರಿಯೆಯದು, ಸಂಬಂಧವೇ ಇಲ್ಲದವರು ನಿಮ್ಮನ್ನು ಹರಸ್ತಾರಲ್ಲ, ಅದು ನಿಮ್ಮ ಹೃದಯಕ್ಕೆ ಹೇಗೆ ಮುಟ್ಟುತ್ತೆ ಅಂತಂದ್ರೆ, ಯಾವ ಆನಂದಂ ಬ್ರಹ್ಮ ಅಂತ ಹುಡುಗ ಹೋಗಿ ಸಾಕ್ಷಾತ್ಕರಿಸಿಕೊಂಡಲ್ಲ, ಸೇವೆಯ ಮಾರ್ಗದಲ್ಲಿ ಪ್ರತ್ಯಕ್ಷ ಅನುಭೂತಿ ಆಗುತ್ತೆ, ಪ್ರತ್ಯಕ್ಷ ಅನುಭೂತಿ ಆಗುತ್ತೆ. ಸುಲಭ ಇಲ್ಲ ಈ ಹಾದಿಯಲ್ಲಿ ನಡೆಯೋದು, ಅತ್ಯಂತ ಕಠಿಣ, ಎಲ್ಲರಿಂದ ಎಲ್ಲರನ್ನು ಹೇಳಿಸಿಕೊಳ್ಳಬೇಕು. ಆದ್ರೆ ಒಮ್ಮೆ ನೀವು ಆನಂದವನ್ನು ಅನುಭವಿಸ್ತಾ ಹೋದಂತೆ ನಿಮ್ಗೆ ಆಗಬಹುದಾಗಿರುವಂತ ಎಲ್ಲ ಸಮಸ್ಯೆಗಳನ್ನು ಮರೆಯಬಲ್ಲ ತಾಕತ್ತು ಭಗವಂತ ಕೊಡ್ತಾನೆ, ನಿಮ್ಮ ಶೋಲ್ಡರ್ಸ್ ಈ ನೆತ್ತಿಗಿಂತಲೂ ಹೆಚ್ಚು ಗಟ್ಟಿಯಾಗಿ ನಿಲ್ಲುತ್ತೆ ಅಂತ ನಾನು ಚಾಲೆಂಜ್ ಮಾಡಿ ಹೇಳ್ಬೇಕು. ನೀವು ಗಳಿಸಿರುವಂತ ದುಡ್ಡು ಒಂದು ದಿನ ಕಳೆದು ಹೋಗುತ್ತೆ. ಒಂದಿನ ಎರಡು ವರ್ಷದ ಹಿಂದೆ ಈ ದೇಶದ ಪ್ರಧಾನಮಂತ್ರಿ ಮೈಕಿನ ಮುಂದೆ ನಿಂತ್ಕೊಂಡು ಹೇಳಿದರು, ಅಯ್ಯೋರು ಏನು ಇನ್ನೊಂದು 500 ರೂಪಾಯಿ 1,000 ರೂಪಾಯಿ ನಡೆಯಲ್ಲ ಅಂತ. ಡಿಮಾನಿಟೈಸೇಷನ್ ಆಯ್ತು, 500 ರೂಪಾಯಿ 1,000 ರೂಪಾಯಿ ನಡೆಯಲ್ಲ, ಆದ್ರೂ ಅವತ್ತಿನಿಂದ ನಿಮ್ಮ ಮನೆಯಲ್ಲಿ ಕೂಡಿಟ್ಟಿದ್ದ 500 ರೂಪಾಯಿ ಏನ್ ತಗೊಂಡು ಬ್ಯಾಂಕ್ ಮುಂದೆ ಲೈನ್ ನಿಂತಿದ್ದೇ ನಿಂತಿದ್ದೆ. ನನಗೆ ಆವತ್ತು ಗೊತ್ತಾಯ್ತು ಕೂಡಿಟ್ಟ ದುಡ್ಡಿಗೆ ನಿಜವಾಗ್ಲೂ ಮೌಲ್ಯ ಇಲ್ಲ ಅಂತ. ನಾನು ಕೊಡದು ಮಡಿಕೇರಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಿತ್ತು, ಮಡಿಕೇರಿ ಕಾರ್ಯಕ್ರಮದಲ್ಲಿ ಹೋಗ್ಬೇಕಾದ್ರೆ ದಾರಿ ಒಂದು ಹೋಟೆಲ್ ಮೇಲೆ ಬರೆದಿದೆ, ಊಟ ದೊರೆಯುತ್ತದೆ, ಸ್ಟಾರ್ ಮಾರ್ಕ್ ಕಂಡೀಷನ್ ಸಪ್ಲೈ, ನನಗೆ ಎಲ್ಲೂ ನೋಡಿರಲಿಲ್ಲ, ಊಟ ದೊರೆಯುತ್ತದೆ ಕಂಡೀಷನ್ ಸಪ್ಲೈ ಅಂತ. ನಾನಲ್ಲಿ ಹೋಗಿ ಕೇಳಿದೆ, ನನ್ನ ಜೊತೆಗೆ ಕೆಲವು ಗಲಾಟೆ ನಡೀತಿದ್ದಾಗ ಇನ್ನೊಬ್ರು ಯಾರು ಬಂದಿದ್ರು ಮುಂದೆ ಇದ್ದರು, ಅವ್ರು ಗಲಾಟೆ ಊಟ ಕೊಡೋದಿಲ್ಲ ಅಂತ. ನಮಗೆ ನಾನು ಕೇಳಿದೆ ಊಟ ಯಾಕಪ್ಪ ಕೊಡಲ್ಲ ಸರ್, ಅವ್ರ ಹತ್ರ 1,000 ರೂಪಾಯಿ ಅದಕ್ಕೆ ಕೊಡಲ್ಲ ಅಂತ. ನಾನು ಕೇಳಿದೆ ನನ್ನ ಊಟ ಕೊಡ್ತೀವೋ ಇಲ್ವೋ, ನಿಮ್ಮ ಹತ್ರ ಎಷ್ಟಿದೆ ಅಂತ, ಹಣದಲ್ಲಿ 100 ರೂಪಾಯಿ ಅಂತ ಬರೀತಾರೆ, ನಿಮ್ಗೆ ಊಟ ಇದೆ ಬಂದು. 100 ರೂಪೀಸ್ ಇಸ್ ಗ್ರೇಟರ್ ದನ್ 1,000 ರೂಪೀಸ್ ಅಂತ ನನಗೆ ಗೊತ್ತಾಗಿದ್ದು ಅವತ್ತಿನ ದಿನ. ಅವ 1,000 ರೂಪಾಯಿ ಮೌಲ್ಯ ಇರಲಿಲ್ಲ, ಆ ನೋಟಿಗೆ ಬೆಲೆ ಇರಲಿಲ್ಲ, ನನ್ನ ಬಳಿ 100 ರೂಪಾಯಿ ಆ 1,000 ರೂಪಾಯಿ ಬೆಲೆ ಇರಲಿಲ್ಲ. ನಂಗೆ ಆವಾಗ ಗೊತ್ತಾಯ್ತು ಯಾರ 1,000 ಹಿಂದೆ ಓಡಿದ್ರೋ ಅವರೆಲ್ಲರೂ ಇವತ್ತು ನನ್ನಿಂದ ಲೈನ್ ನಿಂತ್ಕೋಬೇಕು, ಯಾಕಂದ್ರೆ ಬರೀ 100 ರೂಪಾಯಿ ನೋಡ್ತಾ ಇತ್ತು. ಯಾವಾಗ ಮೌಲ್ಯ ಅಂತ ಹಾಗೆ ಕಟ್ಟೋದು ಅಂತ, ಈ ಮೌಲ್ಯ ಅನ್ನೋದು ಯಾವ ನಿಮ್ಮ ಬದುಕಿಗೆ ಯಾವಾಗ ಬರಲಿಕ್ಕೆ ಶುರುವಾಗುತ್ತಲ್ಲ ಆಗ ಅಂತರಂಗದ ಆನಂದಕ್ಕೋಸ್ಕರ ದುಡಿಯೋ ಪ್ರಯತ್ನ ಶುರುವಾಗುತ್ತೆ. ಯಾವಾಗ ಈ ಪ್ರಯತ್ನ ಶುರುವಾಗುತ್ತೋ ಅತ್ಯದ್ಭುತವಾದ ಬದುಕು ನಮ್ದಾಗುತ್ತೆ. ಇವತ್ತಿನ ಭಾರತದ ಯೌವನಕ್ಕೆ ಆ ಥರದ ಒಂದು ಮಾರ್ಗ ಬೇಕಾಗಿದೆ ಅಂತ. ಮಿತ್ರ ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳಿಕೊಳ್ಳೋದು ಏನು ಅಂತಂದ್ರೆ, ಅನ್ನಮಯ ಪ್ರಾಣ ಅನ್ನಮಯ ಕೋಶ ತಪ್ಪಲ್ಲ,
ಆದರೆ ಅಲ್ಲಿಂದ ಒಳಗೆ ಬನ್ನಿ, ಪ್ರಾಣಮಯ ಕೋಶಕ್ಕೆ ಬನ್ನಿ, ಅಲ್ಲಿಂದ ಮನೋಮಯ ಕೋಶಕ್ಕೆ ಬನ್ನಿ, ವಿಜ್ಞಾನಮಯ ಕೋಶಕ್ಕೆ ಬನ್ನಿ, ನಮಗೆ ಆನಂದವನ್ನು ಕೊಡಬಲ್ಲಂತ ಸಮಾಜಮುಖಿ ಕೆಲಸಗಳಲ್ಲಿ ನಾವು ಯಾವ ಜಾಯಿನ್ ಆಗ್ತಾ ಹೋಗ್ತೀವಲ್ಲ, ಆಗ ಈ ಚಕ್ರದಿಂದ ಪಾರಾಗಿ ಮೋಕ್ಷದ ಕಡೆ ಹೋಗುವಂತ ಅವಕಾಶ ಸಿಗುತ್ತೆ. ಅದಕ್ಕೆ ಸ್ವಾಮೀಜಿ ಹೇಳಿದ್ದು, ತ್ಯಾಗ ಮತ್ತು ಸೇವೆ ಭಾರತದ ಟ್ವಿನ್ ಐಡಿಯಲ್ಸ್. ನಾವೇನಾದರೂ ಇದನ್ನು ಗಳಿಸ್ಕೊಳ್ತೀವಿ ಅಂತಂದ್ರೆ ಮತ್ತೊಮ್ಮೆ ಭಾರತ ಜಗದ್ಮುಖಿಯಾಗಿ ನಿಲ್ಲುತ್ತೆ ಅನ್ನುವಂತ ವಾತಾವರಣ ಬರುತ್ತೆ ಅಂತ. ಭಾರತ ಇವತ್ತು ಹೊಸ್ತಿಲಲ್ಲಿ ನಿಂತಿದೆ, ಇಡೀ ಜಗತ್ತು ಕಾತರಿಸ್ಕೊಂಡು ಕಾಯ್ತಾ ಇದೆ, ಇಡೀ ಜಗತ್ತು ಭಾರತವನ್ನು ಇವತ್ತು ಗೌರವಿಸುತ್ತೆ ಅಂತಂದ್ರೆ ಅದೇ ದೇಶದ ಪ್ರಧಾನಮಂತ್ರಿಯ ಕಾರಣಕ್ಕೋ, ಮುಖ್ಯಮಂತ್ರಿಯ ಕಾರಣಕ್ಕೋ, ಅಥವಾ ಬ್ಯೂರೋಕ್ರಾಟ್ಸ್ ಕಾರಣಕ್ಕೋ, ಅಥವಾ ನನ್ನ ನಿಮ್ಮ ಕಾರಣಕ್ಕೋ ಅಲ್ಲ, ಈ ದೇಶ ಗೌರವಿಸೋದು ಯಾಕೆ ಅಂತ. ಭಾರತ ಜಗತ್ತಿನಿಂದ ಏನನ್ನೂ ಅಪೇಕ್ಷೆ ಪಡದೆ ಅತ್ಯಂತ ಶ್ರೇಷ್ಠವಾದದನ್ನ ಜಗತ್ತಿಗೆ ಕೊಡುತ್ತು ಎನ್ನುವ ಕಾರಣಕ್ಕೋಸ್ಕರ ಇವತ್ತು ಇಡೀ ಜಗತ್ತು ಭಾರತವನ್ನ ಗೌರವಿಸುತ್ತೆ. ಇಡೀ ಜಗತ್ತು ಆ ಕಾರಣ ನಾನೊಂದು ಒಂದು ಹೇಳಿದೆ ನಿಮಗೆ. ಮ್ಯಾಂಚೆಸ್ಟರ್ ಯೂನಿವರ್ಸಿಟಿಯ ಪ್ರೊಫೆಸರ್ ಜೊತೆ ಮಾತನಾಡುವಂತ ಅವಕಾಶ ಸಿಕ್ಕಿತ್ತು ನನಗೆ ಒಂದ್ಸಲ. ಅವ್ರ ಜೊತೆ ಮಾತಾಡುವ ಅವಕಾಶ ಸಿಗುತ್ತೆ ಅಂತ ಗೊತ್ತಾದ ತಕ್ಷಣ ನಾನು ಏನೇನ್ ಮಾತಾಡುವುದು ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಂಡಿದ್ದೆ. ನನಗೊತ್ತು ಯು ಕೆ ಇಂದ ಯು ಎಸ್ ಇಂದ ಯಾರಾದರೂ ಬಂದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಭಾರತದ ಬಗ್ಗೆ ನಿಮ್ ದೇಶದಲ್ಲಿ ರೇಪ್ ಜಾಸ್ತಿ ಆಗತ್ತಂತೆ ಹೌದಾ, ನಿಮ್ ದೇಶದಲ್ಲಿ ಹೆಣ್ಮಕ್ಳಿಗೆ ಬೆಲೆ ಇಲ್ವಂತೆ ಹೌದಾ ಅಂತ ಕೇಳ್ತಾರೆ, ನಿಮ್ ದೇಶದಲ್ಲಿ ಗೋವಿಗೆ ಮನುಷ್ಯರಿಗಿಂತ ಹೆಚ್ಚು ಬೆಲೆ ಇದೆ ಅಂತ ಈ ತರದೆಲ್ಲ ಪ್ರಶ್ನೆ ಕೇಳ್ತಾರೆ. ನಾನು ಎಲ್ಲ ಪ್ರಶ್ನೆಗೆ ಏನೇನು ಉತ್ತರ ಕೊಡಬೇಕು ಅಂತ ಸಮರ್ಥವಾಗಿರೋ ಡಾಕ್ಯುಮೆಂಟ್ ಇಂದ ಪ್ರಿಪೇರ್ ಆಗ್ತಿದ್ದೀನಿ. ಮಧ್ಯಾಹ್ನದ ಲಂಚ್ ಟೈಮು, ಇಬ್ರು ಕೂತಿದೀವಿ, ಒಬ್ಬರು ಅವರು ಪ್ರಶ್ನೆ ಅವರೇ ಶುರು ಮಾಡ್ತಾರೆ ಅಂತ ಕಾಯ್ತಾ ಇದ್ದೆ ನಾನು. ಇಮಿಡಿಯೇಟ್ಲಿ ಸ್ಟಾರ್ಟೆಡ್ ಊಟ ಮಾಡ್ತಾ ಇದ್ರು. ಚಕ್ರವರ್ತಿ, ನಂಗೆ ಗೊತ್ತಾಯ್ತು ಮೊದಲನೇ ಪ್ರಶ್ನೆ ಬರುತ್ತೆ ಈಗ ಅಂತ. ಯಾಸ್ಮಿ, ಡೂ ಯು ಪ್ರಾಕ್ಟೀಸ್ ಯೋಗ? ದಿಸ್ ವಾಸ್ ಡೆಫಿನೆಟ್ಲಿ ಔಟ್ ಆಫ್ ಸಿಲೆಬಸ್ ಕ್ವಶನ್. ನನ್ನ ಸಿಲೆಬಸ್ ಅಲ್ಲಿ ಇರಲೇ ಇಲ್ಲ ಇದು, ನಾನು ಅನ್ಕೊಂಡಿರಲಿಲ್ಲ ಅವನಿಗೆ ಪ್ರಶ್ನೆ ಕೇಳ್ಬೋದು ಅಂತ. ಡೂ ಯು ಪ್ರಾಕ್ಟೀಸ್ ಯೋಗ? ಐ ವಾಸ್ ಶಾಕ್. ಐ ಟುಕ್ ಅ ಬ್ಯಾಕ್ ಕೇಳಿದೆ, ಎಸ್ ಸರ್ ಐ ಡೂ ಪ್ರಾಕ್ಟೀಸ್ ಯೋಗ. ವಿಚ್ ಆಫ್ ಆಸನಾಸ್ ಯು ಡೂ? ನೆಕ್ಸ್ಟ್ ಹೇಳ್ತೇನೆ. ನಾನೊಂದು ಆರೇಳು ಆಸನ ಮಾಡೋದನ್ನು ಹೇಳಿದೆ. ನಾನು ದಿನಕ್ಕೊಂದು 20-25 ನಿಮಿಷ ಮಾಡ್ತೀನಿ ನನಗಾಗುವಂಥದ್ದನ್ನು. ನಾನೊಂದು ಆರೇಳು ಆಸನಗಳನ್ನು ಹೇಳಿದ ತಕ್ಷಣ, ವಾ, ಈ ಆಸನ ಎಲ್ಲ ನಾನು ಮಾಡ್ತೀನಿ, ಇದ್ರ ಜೊತೆಗೆ ಇನ್ನೊಂದಷ್ಟು ಆಸನ ಮಾಡ್ತೀನಿ ಅಂತ ಅಷ್ಟನ್ನೂ ಸೇರಿಸಿ ಈಗ ನಾನು ಪ್ರಶ್ನೆ ಕೇಳಿದೆ, ಯಾವತ್ತಿಂದ ಶುರು ಮಾಡಿದ್ಯಪ್ಪ ನೀನು? ಅವನಂದ, ಯಾವತ್ತಿಂದ ವರ್ಲ್ಡ್ ಯೋಗಾ ಡೇ ಶುರುವಾಯ್ತೋ ಅವತ್ತು ನಮ್ಮ ಕಾಲೇಜಲ್ಲಿ ಮಾಡಬೇಕು ಅಂತ ನಾವು ನಿಶ್ಚಯ ಮಾಡಿ ಶುರು ಮಾಡಿದ್ದು. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗೋದು ನಮಗೆ ಕಡಿಮೆ ಆಗಿದೆ, ಭಾರತ ಎಂತ ಕೊಡುಗೆ ಕೊಟ್ಬಿಡ್ತಪ್ಪ ಜಗತ್ತಿಗೆ ಅಂತ ಈಗ ಅರ್ಥ ಆಗುತ್ತೆ. ಮಿತ್ರ, ಇವತ್ತು ಜಗತ್ತು ಭಾರತದ ಬಗ್ಗೆ ಮಾತನಾಡಬೇಕಾದ್ರೆ ದೇ ಡೋಂಟ್ ಸ್ಪೀಕ್ ಆಫ್ ರೇಪ್ಸ್, ದೇ ಸ್ಪೀಕ್ ಆಫ್ ಯೋಗ, ದೇ ಸ್ಪೀಕ್ ಆಫ್ ಆಯುರ್ವೇದ. ಜಗತ್ತು ಇವತ್ತು ಭಾರತದ ಬಗ್ಗೆ ಮಾತನಾಡಬೇಕಾದ್ರೆ ಅಂತರ್ಮುಖಿ ತತ್ವದ ಮೂಲಕ ಭಾರತ ಹೇಗೆ ಜಗತ್ತನ್ನು ಆಳ್ತು ಅಂತ ಮಾತನಾಡುತ್ತೆ. ಇವತ್ತು ಜಗತ್ತು ಭಾರತದ ಬಗ್ಗೆ ಮಾತನಾಡಬೇಕಾದ್ರೆ ಏನ್ ಹೇಳುತ್ತೆ ಗೊತ್ತಾ, ಇಡೀ ಜಗತ್ತನ್ನ ಭಾರತ ಆಕ್ರಮಿಸಿಕೊಳ್ತು, ಒಬ್ಬೇ ಒಬ್ಬ ಸೈನಿಕನನ್ನ ಕಳಿಸದೆ ಬದಲಿಗೆ ಈ ದೇಶದ ತತ್ವ ಚಿಂತನೆಗಳ ಮೂಲಕ ಜಗತ್ತನ್ನ ಆಕ್ರಮಿಸಿಕೊಳ್ತು ಅಂತ ಹೇಳ್ತೀವಲ್ಲ, ಆ ರಾಷ್ಟ್ರದ ಪರಂಪರೆಯ ಇವತ್ತಿನ ಪೀಳಿಗೆಯವರಾಗಿ ನಿಂತಿದ್ದೀವಿ, ಏನ್ ಹೆಮ್ಮೆ ಪಡಬೇಕು. ನನ್ನ ತಂದೆಗೆ ಭಾಗ್ಯ ಇರಲಿಲ್ಲ, ನನ್ನ ತಂದೆಯ ಕಾಲಕ್ಕೆ ವರ್ಲ್ಡ್ ಯೋಗಾಡೇ ಬರಲಿಲ್ಲ, ಹಿಂಗಾಗಿ ಅವರಿಗೆ ತಾನೂ ಯೋಗ ಮಾಡಬೇಕಾದ ಪ್ರಮೇಯ ಇರಲಿಲ್ಲ, ಜಗತ್ತಿಗೆ ತೋರಿಸಬೇಕಾದ ಪ್ರಮೇಯವೂ ಇರಲಿಲ್ಲ. ಆದರೆ ನಮ್ಮ ಕಾಲಘಟ್ಟ ಹೆಂಗಿದೆ ಗೊತ್ತಾ, ನನ್ನ ದೇಶ ಜಗನ್ಮುಖಿಯಾಗಿ ನಿಂತಿರುವಂತಹ ಹೊತ್ತಿನಲ್ಲಿ ನಾವು ಯೌವನದಲ್ಲಿದ್ದೀವಿ ಅಂತ ಒಂದು ಹೆಜ್ಜೆ ಆಚೆ ಇಟ್ಟು ನೋಡಿ, ಒಂದು ಹೆಜ್ಜೆ ಮುಂದೆ ಬಂದು ನೋಡಿ, ಇಡೀ ದೇಶ ನಿಮ್ಮ ಜೊತೆ ನಿಂತ್ಕೊಳ್ಳೋದನ್ನು ನೀವು ಕಣ್ಣಾರೆ ನೋಡ್ತೀರ. ಅದಕ್ಕೆ ವಿವೇಕಾನಂದ ಹೇಳುವಂಥ ಒಂದು ಮಾತು ನನಗೆ ಭಾಳ ಇಷ್ಟ ಆಗುತ್ತೆ. ಸ್ವಾಮೀಜಿ ಹೇಳ್ತಾರೆ, ಭಾರತದಲ್ಲಿ ಇರುವಂಥ ಜನತೆಯ ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ಕಂಪ್ಲೇಂಟ್ ಮಾಡೋದ್ರಲ್ಲಿ ನಿಸ್ಸೀಮರು. ನಾವು ಇವತ್ತಿಗೂ ಹಂಗೆ ಇದ್ದೀವಿ. ನಾನು ಎಲ್ಲ ತರುಣ ತರುಣಿರಲ್ಲೂ ಕೇಳ್ಕೊಳ್ತೀನಿ, ಇವತ್ತಿನಿಂದ ಸ್ಟಾಪ್ ಕಂಪ್ಲೇಂಟಿಂಗ್, ನೋ ಕಂಪ್ಲೇಂಟ್ಸ್ ಫ್ರಮ್ ಅವರ್ ಸೈಡ್. ಎಲ್ಲಾದರೂ ಕಂಪ್ಲೇಂಟ್ ಮಾಡಬೇಕು ಅಂತ ಅನಿಸಿದ್ರೆ ನಾವು 4 ಜನ ಸೇರೋಣ, ಆ ಕಂಪ್ಲೇಂಟಿಗೆ ಸೊಲ್ಯೂಷನ್ ಹುಡುಕೋಣ ಹೊರತು ಕಂಪ್ಲೇಂಟ್ ಮಾಡೋದು ಬೇಡ ಅಂತ. 70 ವರ್ಷಗಳ ಹಿಂದೆ 75 ವರ್ಷಗಳ ಹಿಂದೆ ನೀವು ಕಂಪ್ಲೇಂಟ್ ಮಾಡಿದರೆ ಒಪ್ಕೊಂಡಿರ್ತಿದ್ದೆ ನಾನು, ಯಾಕೆಂದರೆ ಆಳ್ತಾ ಇದ್ದವರು ಬ್ರಿಟಿಷರು. ಇವತ್ತು ಆಳ್ತಾ ಇರೋರು ನಮ್ಮವರೇ. ನದಿ ಕೊಳಕಾಗಿದ್ದರೆ ನಾನು ಕಂಪ್ಲೇಂಟ್ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಅಂತ. ಯಾಕೆ ಅಂತಂದರೆ ಕಂಪ್ಲೇಂಟ್ ಆ ನದಿ ಕೊಳಕು ಮಾಡಿದವನು ಯಾರು? ನನ್ನ ಅಣ್ಣ ತಮ್ಮಂದ್ರೆ. ಆ ನದಿನ ಕೊಳಕು ಮಾಡಿದವರು ನಮ್ಮವರೇ. ಕ್ಲೀನ್ ಮಾಡೋದಷ್ಟೇ ನಮಗಿರುವಂಥ ಜವಾಬ್ದಾರಿ. ಕ್ಲೀನ್ ಮಾಡಿ ಈ ನದಿನ ಹೀಗೆ ಇಟ್ಕೊಳ್ಬೋದು, ದಯಮಾಡಿ ಬಂದು ಸೇರ್ಕೊಳ್ಳಿ ಅಂತ ಹೇಳಬೇಕು ಅಂತ. ಇದಿರೋದೊಂದೇ ದಾರಿ, ನಮಗೆ ಬೇರೆ ದಾರಿ ಇಲ್ಲ. ಇತ್ತೀಚೆಗೆ ನಾನು ನೋಡಿದೆ, ಯಾರೋ ಒಬ್ರು ಜೈಲಿಗೆ ಹೋದಾಗ ಒಂದಷ್ಟು ಜನ ಒಂದು ಇಡೀ ಬಸ್ಸನ್ನು ಸುಟ್ಟಾಕ್ಬಿಟ್ರು. ಯಾಕಂದ್ರೆ ಯಾರದು ಬಸ್ಸು? ಈ ಬಸ್ಸಿಗೆ ಟ್ಯಾಕ್ಸ್ ಕಟ್ಟಿದ್ ನಾನು ಮತ್ತು ನೀವು. ನಮ್ಗೆ ಬಹಳ ಖುಷಿ, ಬ್ರಿಟಿಷರ ಆಳ್ವಿಕೆ ಮಾಡ್ತಾ ಇದ್ರೆ ಬ್ರಿಟಿಷರ ಆಸ್ತಿಯನ್ನ ನಾಶ ಮಾಡದೆ ಅಂತ ಖುಷಿ ಪಡಬಹುದಿತ್ತು. ಆದ್ರೆ ಆಳ್ತಾ ಇರೋರು ನಮ್ಮವ್ರೆ. ಇದಕ್ಕೆ ಟ್ಯಾಕ್ಸ್ ಕಟ್ಟಿರೋದು ನಾನು ಮತ್ತು ನೀವೇ. ಇದನ್ನ ನಾಶ ಮಾಡ್ತಾ
ಮಾಡಿ ನಾವು ನಾಶ ಮಾಡಿದೀವಿ, ನಾವು ಒಳ್ಳೇದು ಮಾಡಿದ್ವಿ ಅಂತ ಭಾವಿಸ್ತೀವಿ ಅಂದ್ರೆ ನಮಗಿಂತ ಮೂರ್ಖರು ಮತ್ತೊಂದಿಲ್ಲ. ಹೊಸ ಆಲೋಚನಾ ಪಥ ಬರಬೇಕಾಗಿದೆ. ಇದ್ ಬೆಳಗ್ಗೆ ಸರ್ ಜೊತೆ ಮಾತಾಡುವಾಗ ಹೇಳ್ತಿದ್ರು, ಯು ಕೆ ನಲ್ಲಿ ಎಷ್ಟು ಅವ್ರಿಗೆ ಕಾನ್ಶಿಯಸ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಆ ಯು ಕೆ ಮಜಾ ನಿಮ್ಗೆ ನೋಡ್ಬೇಕು. ನಂಗೂ ಬಹಳ ಹೆಮ್ಮೆ ಅನ್ನಿಸ್ತು. ಯಾವ್ದಾದ್ರೂ ಒಂದು ಕಲ್ಲಿನ ಮೇಲೆ ಶೇಕ್ಸ್ಪಿಯರ್ ಕೂತಿದ್ದ ಅಂತ ಗೊತ್ತಾಗ್ಬಿಟ್ರೆ, ಒಂದ್ಸಲ ಯಾವಾಗಲೂ ಬಂದು ಕೂತಿದ್ದ ಅಂತ, ಅವನಿಗೆ ಎಲ್ಲೋ ಹೋಗ್ಬೇಕಾದ್ರೆ ಸುಸ್ತಾಗಿತ್ತು ಕೂತಿದ್ದ ಅಂತ ಇಟ್ಕೊಳ್ಳಿ, ಯಾರಿಗೋ ಹೇಳ್ಬಿಟ್ರು ಇಲ್ಲಿ ಕೂತಿದ್ದ ಅಂತ. ಆ ಕಲ್ಲಿನ ವೈಭವ ನೋಡ್ಬೇಕು ನೀವು. ಶೇಕ್ಸ್ಪಿಯರ್ ಬಿಡಿ, ಆ ಕಲ್ಲಿಗೆ ಅಂತ ವೈಭವ ಅಂತಂದ್ರೆ ಆ ಕಲ್ಲಿನ ಸುತ್ತಲೂ ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ಶೇಕ್ಸ್ಪಿಯರ್ ಕೂತಿದ್ದ ಅಂತ ಹೇಳ್ತಾರೆ, ಮತ್ತೆ ಇಡೀ ದೇಶ ಜನ ವರ್ಷಕ್ಕೊಮ್ಮೆ ಅಲ್ಲಿ ಬಂದು ನೋಡ್ಕೊಂಡು ಹೋಗೋತರ ಉತ್ಸವ ಮಾಡ್ತಾರೆ ಕಲ್ಲಿಗೆ. ಆಮೇಲೆ ಆ ಕಲ್ಲೇ ಲಕ್ಷಾಂತರ ಡಾಲರ್ ದುಡಿಯೋ ಅಂತ ಮಾಡ್ಬಿಡ್ತಾರೆ. ಅದೊಂದು ಬಹಳ ಮಜಾ ಇದೆ. ಎಲ್ಲೆಲ್ಲಿ ಆ ತರದ ಒಂದು ಜಾಗಗಳಿವೆಯೋ ಅಲ್ಲಿ ಒಂದು ಪ್ಲೇಕ್ಸ್ ಹಾಕ್ತಾರೆ, ಬ್ಲೂ ಪ್ಲೇಕ್ ಅಂತ ಕರೀತಾರೆ ಅದಕ್ಕೆ. ಆ ಪ್ಲೇಕ್ ನಲ್ಲಿ ಬರೀತಾರೆ ಈ ಜಾಗ ಇಂಥದ್ದು ಅಂತ, ಜನ ಹುಡ್ಕೊಂಡು ಬಂದು ನೋಡುವಂತೆ ಮಾಡ್ತಾರೆ. ಏನು ಪ್ರಜ್ಞಾವಂತಿಕೆ! ಆದ್ರೆ ನನ್ನ ದೇಶ ಹೇಗಿದೆ ಅಂತಂದ್ರೆ, ಇರುವುದನ್ನ ಹಾಳು ಮಾಡೋದ್ರಲ್ಲಿ ಎಷ್ಟು ನಿಸ್ಸೀಮರು ನಾವು ಅಂದ್ರೆ, ವಿಜಯನಗರ ಕೋಟೆ ಅಂತ ನೀವು ಹೇಳಿ ಸರ್ ಈ ಕೋಟೆ ಕಲ್ಲನ್ನೆಲ್ಲ ತಗೊಂಡೋಗಿ ಮನೆ ಕಟ್ಕೊಂಡು ಬಿಟ್ಟಿದ್ದಾರೆ ಸರ್ ಪಕ್ಕದಲ್ಲಿ ಅಂತ ತೋರಿಸ್ತಾರೆ. ಬೀದರ್ನ ಕೋಟೆ ಅಂತ ಹೇಳಿ ಈ ಕೋಟೆ ಒಳಗಡೆನೆ ಮನೆ ಕಟ್ಕೊಂಡು ಈಗ ಏಳಲ್ಲ ಅಂತ ಕೂತ್ ಬಿಟ್ಟಿದ್ದಾರೆ ಸಾರ್ ಅಂತ ಹೇಳ್ತಾರೆ. ನಮಗೆ ಆ ಇತಿಹಾಸದ ಪ್ರಜ್ಞೆಯೂ ಉಳ್ಕೊಳ್ಳಿಲ್ಲ. ಯಾಕೆ ಅಂದ್ರೆ ಇವತ್ತಿನ ಪೀಳಿಗೆ ಸೈಲೆಂಟ್ ಆಗಿ ಕೂತಿದೆ. ಮಿತ್ರ, ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಆಚೆ ಬನ್ನಿ, ನಾವು ಭಾರತವನ್ನು ವಾಪಸ್ ಉಳಿಸೋಣ. ನನ್ನ ತಂದೆಯ ಕಾಲಘಟ್ಟದವರು ಸ್ವಲ್ಪ ತಪ್ಪು ಮಾಡಿದ್ರು, ತಪ್ಪು ಮಾಡಿ ನಮ್ಮ ಅಪ್ಪನೇ ಅನ್ನೋ ಒಂದು ನೆನಪಲ್ಲಿ ಇಟ್ಕೊಂಡು ಮಕ್ಕಳಾಗಿ ನಾವು ಅದನ್ನು ತಿದ್ದಿ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಹೊಸ ಅದ್ಭುತವಾಗಿರುವ ಭಾರತವನ್ನು ವಾಪಸ್ ಕೊಟ್ಟು ಹೋಗೋಣ. ಈ ಭಾರತ ನನ್ನ ಪೂರ್ವಜರು ಕಟ್ಟಿದಂಥ ಭಾರತ ಅಂತ ಮುಂದಿನ ಪೀಳಿಗೆಗೆ ಹೇಳಲಿಕ್ಕೋಸ್ಕರ ಒಂದು ಸ್ವಲ್ಪ ತ್ಯಾಗವನ್ನು ನಾನು ಮತ್ತು ನೀವು ಮಾಡಬೇಕು. ಆ ತ್ಯಾಗ ಆ್ಯಂಡ್ ಬಿಲೀವ್ ಮೀ, ಇವತ್ತಿಗೂ ಕೂಡ ಭಾರತದಲ್ಲಿ ಆ ತ್ಯಾಗದ ಪರಿಕಲ್ಪನೆ ವ್ಯಾಪಕವಾಗಿರೋದ್ರಿಂದ ಭಗವಂತ ಸಹಕಾರ ಮಾಡ್ತಾನೆ. ಒಂದು ಘಟನೆ ನಿಮ್ಮ ಜೊತೆ ಹೇಳ್ಕೊಳ್ತೀನಿ, ಹೇಗಿರುತ್ತೆ ಮಜಾ ಅಂತ. ಗದಗಲ್ಲಿ ಯಾರಾದರೂ ಗದಗವರಿದ್ರೆ ಗೊತ್ತಿರಬೇಕು, ಗದಗ್ನಲ್ಲಿ ಒಂದು ಕಲ್ಯಾಣಿ ಇದೆ. ಗದಗ್ ಯಾಕೆ ವಿಶೇಷ ಗೊತ್ತಾ? ಆ ಕಲ್ಯಾಣಿಯ ಕಾರಣಕ್ಕೋಸ್ಕರ ಅಲ್ಲ, ಆದರೆ ಆ ಕಲ್ಯಾಣಿಯಲ್ಲಿ ಕುಮಾರವ್ಯಾಸ ಅನ್ನೋ ಕನ್ನಡದ ಖ್ಯಾತ ಕವಿ ಪ್ರತಿನಿತ್ಯ ಸ್ನಾನ ಮಾಡಿ ಮಡಿಯುಟ್ಟು ಅಲ್ಲಿನ ಮಂದಿರದಲ್ಲಿ ಕುಳಿತುಕೊಂಡು ಕುಮಾರವ್ಯಾಸ ಬರೀತಿದ್ನಂತ, ಕುಮಾರವ್ಯಾಸ ಭಾರತ ಬರೀತಿದ್ನಂತ. ಆಮೇಲೆ ಏನಾಯ್ತು ಗೊತ್ತಾ? ಆ ಕಲ್ಯಾಣಿಗೆ ಮಣ್ಣು ತುಂಬುತ್ತಾ ಹೋಯ್ತು, ಕೂಳು ಹಾಕಿದ್ರು ಜನ. ಅದರಲ್ಲಿ ಯಾವ ಎತ್ತರಕ್ಕೆ ಬಂತು ಅಂತಂದರೆ ಗ್ರೌಂಡ್ ಲೆವೆಲ್ಲಿಗೆ ಬರ್ತಿತ್ತು. ಮಕ್ಕಳು ಕ್ರಿಕೆಟ್ ಆಡ್ತಿದ್ರು ಅದರೊಳಗೆ. ಯಾವತ್ತೋ ಒಂದಿನ ಅನ್ನಿಸ್ತು ನಮ್ಗಳಿಗೆಲ್ಲ, ಈ ಕಲ್ಯಾಣಿ ಇಷ್ಟು ಐತಿಹಾಸಿಕ ಕಲ್ಯಾಣಿ, ಉಳಿಸ್ಕೊಳ್ಬೇಕಲ್ಲ, ಹೆಂಗೆ ಉಳಿಸ್ಕೊಳ್ಳೋದು? ದೇರ್ ವರ್ ಓನ್ಲಿ ಟು ಆಪ್ಷನ್ಸ್. ಒಂದು, ಜೆ ಸಿ ಬಿ ತೊಗೊಂಡು ಹೋಗ್ಬೇಕು, ಆ ಎಲ್ಲ ಮಣ್ಣು ತೆಗಿಬೇಕು. ಆದರೆ ಕಲ್ಯಾಣಿ ಹೇಗಿರುತ್ತೆ ಅಂತಂದರೆ, ನಿಮ್ಗೆ ಜೆ ಸಿ ಬಿ ಇಳಿಸೋಕ್ಕೂ ಸಾಧ್ಯ ಇಲ್ಲದೆ ಇರುವಂಥ ಪರಿಸ್ಥಿತಿ ಇರುತ್ತೆ. ಮತ್ತೆ ಏನು ಮಾಡಬೇಕು? ನಾವುಗಳೇ ಮಣ್ಣು ತೆಗಿಬೇಕು ಅಂತ ಇದ್ದವ್ರು 5 ಜನ. 5 ಜನ ಡಿಸೈಡ್ ಮಾಡಿದ್ರು. ಬೆಳಗ್ಗೆ 6 ಗಂಟೆಗೆ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ತಿದ್ರು, 8 ಗಂಟೆವರೆಗೂ ಕ್ಲೀನ್ ಮಾಡ್ತಿದ್ರು. ಒಂದು 100-120 ಬಾಂಡಲಿ ಅಷ್ಟು ಮಣ್ಣನ್ನು ತೆಗೆದು ಆಚೆ ಬಿಸಾಕ್ತಿದ್ರು ಅಷ್ಟೇ. 8 ಗಂಟೆ ಆದ್ಮೇಲೆ ತಮ್ಮ ಕೆಲಸಕ್ಕೆ ಹೋಗೋರು. ಪ್ರತಿದಿನ ಈ ಕೆಲಸ ಮಾಡ್ತಾ ಮಾಡ್ತಾ 50ನೇ ದಿನಕ್ಕೆ ನಾನು ಹೋಗಿದ್ದೆ, 100ನೇ ದಿನಕ್ಕೆ ಹೋಗಿದ್ದೆ, 150ನೇ ದಿನಕ್ಕೆ ಹೋಗಿದ್ದೆ, 200ನೇ ದಿನಕ್ಕೆ ಹೋಗಿದ್ದೆ, 256-270 ದಿನ ಕೆಲಸ ಹುಡುಗರು ಮಾಡಿದ್ರು. ಆಗೇನಾಯ್ತು, ಅಷ್ಟು ದಿನ ಕೆಲಸ ಮಾಡಿದ್ದಕ್ಕೆ ಮಣ್ಣು ಪೂರ್ತಿ ಖಾಲಿಯಾಗಿ ತಳದವರೆಗೂ ಬಂದ್ಬಿಡ್ತು. ಒಂದು ಕಲ್ಯಾಣಿಯ ಪೂರ್ತಿ ಪಾತ್ರ ಕಾಣಿಸ್ಲಿಕ್ಕೆ ಶುರುವಾಯಿತು. ಈ ಹುಡುಗರಿಗೆ ಭಾಳ ಖುಷಿ, ಚೆನ್ನಾಗಿ ಮಾಡಿದೀವಲ್ಲ ಅಂತ. ಅವ್ರು ಹೋಗಿ ಮುನ್ಸಿಪಾಲ್ಟಿ ಅವ್ರಿಗೆ ಕೇಳ್ಕೊಂಡ್ರು, ಒಂದು 2 ಟ್ಯಾಂಕರ್ ನೀರು ಬಿಡ್ತೀರಾ ಇಲ್ಲಿ? ಮುನ್ಸಿಪಾಲ್ಟಿ ಭಾಳ ಕೋಪ, ನೀವು ಕಲ್ಯಾಣಿ ಕ್ಲೀನ್ ಮಾಡಿದ್ದೇ ತಪ್ಪು, ಅದನ್ನು ಹಂಗೆ ಬಿಟ್ಟಿದ್ರೆ ನಾವೊಂದಷ್ಟು ದುಡ್ಡಾದರೂ ಮಾಡ್ಕೋಬೋದಿತ್ತು ಅಂತ ಅವ್ರ ಮನಸ್ಸಲ್ಲಿ ಇತ್ತೇನೋ. ನಾವು ಕ್ಲೀನ್ ಮಾಡ್ತೀವಿ ಅಂತ ಹೇಳಿ ನೀವು ಕಲ್ಯಾಣಿ ಕ್ಲೀನ್ ಮಾಡಿದ್ದೆ ತಪ್ಪು, ಮೇಲಿಂದ ನೀರು ಬಿಡಿ ಅಂತ ಕೇಳ್ತೀರ, ಬಿಡಲ್ಲ ಅಂತಂದ್ರು. ಹುಡುಗರು ಹೇಳಿದ್ರೆ ಆಯ್ತು ಬಿಡಿ, ದೇವ್ರು ನೋಡ್ಕೋತಾರೆ, ಹಂಗೆಲ್ಲ ಮಜಾ ಹೆಂಗಿದೆ, ದೇವ್ರು ನೋಡ್ಕೋತಾರೆ ಅಂತ ಬಂದರು. ನೀವು ನಂಬಲ್ಲ ನಾನು ಹೇಳಿದ್ರೆ ಮಿತ್ರರೇ, ಅವ್ರು ಮುಗಿಸ್ಕೊಂಡು ಬೇಜಾರಿಂದ ವಾಪಸ್ ಬಂದಿದ್ದ ದಿನ ಯಾವ ಥರ ಮಳೆ ಸುರಿತು ಅಂತಂದರೆ, ಅವ್ರು ಬೆಳಗ್ಗೆ ಅಲ್ಲಿ ಹೋಗಿ ನೋಡಿದರೆ ಕೆಳಗಿಂದ 1 ಕಲ್ಲು ತುಂಬುವಷ್ಟು ನೀರು ಬಂದುಬಿಟ್ಟಿತ್ತು ಕಲ್ಯಾಣಿಗೆ. ವೆರಿ ಹ್ಯಾಪಿ, ಯಾಕೆ ಅಂತಂದರೆ 2 ಟ್ಯಾಂಕರ್ ನೀರು ಬಿಟ್ಟಿದ್ರೆ ಉಳಿದ ಕಲ್ಲುಗಳು ನೆಂದಿರ್ತಿರ್ಲಿಲ್ಲ, ಬಟ್ ಉಲ್ಟಾ ಇಲ್ಲಿ ಕೆಳಗಿಂದ ಕಲ್ಲು ತುಂಬುವಷ್ಟು ನೀರು ಬಂದಿತ್ತು. ಯಾವಾಗ ನೀರು ಬಂತೋ ಒಳಗಿನ ಸೆಲೆಗಳು ಓಪನ್ ಆಗಿ ಪ್ರತಿ 12 ದಿನಕ್ಕೆ ಒಂದೊಂದು ಮೆಟ್ಟಿಲು ತುಂಬುತ್ತಾ ಬಂದವು. ಅಲ್ಲಿಂದ ಆಚೆಗೆ 1-1.5 ತಿಂಗಳಿಗೆ 3/4 ಭಾಗ ಕಲ್ಯಾಣಿ ನೀರು ತುಂಬಿತು. ಯಾವ ಕಲ್ಯಾಣಿಯಲ್ಲಿ ಮಕ್ಕಳು ಕ್ರಿಕೆಟ್ ಆಡ್ತಿದ್ರೋ ಅದೇ ಕಲ್ಯಾಣಿಯಲ್ಲಿ ಮಕ್ಕಳು ಈಜುವ ಮಟ್ಟಿಗೆ ಒಂದು ಕಲ್ಯಾಣಿ ನಿರ್ಮಾಣಗೊಂಡ ನಂತರ ಇವತ್ತು ಅಕ್ಕಪಕ್ಕ ಜನ ಬಂದು ನೋಡ್ಕೊಂಡು ಹೋಗ್ತಾರೆ. ಹೆಂಡ ಕುಡಿದ್ರೆ ದೇಶದ ಗೌರವ ಜಾಸ್ತಿ ಆಗುತ್ತೆ ಅಂತ ಅನಿಸಿದ್ರೆ
ಇಡೀ ದೇಶದ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಜಗತ್ತಿನ ಜನ ಎಷ್ಟು ಇಲ್ಲಪ್ಪ, ಜಗತ್ತು ನಮ್ಮ ಅವಮಾನಕರವಾಗಿ ನೋಡುತ್ತೆ ಅನ್ನೋದಾದ್ರೆ ಅವಕಾಶಕ್ಕೆ ಹೆಣ್ಣ ಕುಡಿದ್ರೆ. ನೀವು ನಿಮ್ಮ ಕಾಲೇಜನ್ನು ಒಳಗಾಗಿಟ್ಟುಕೊಂಡ್ರೆ, ನೀವು ತಿಂದದನ್ನ ಬಿಸಾಕಿ ಉಳ್ಕೊಂಡೆಲ್ಲ ಹೋಗೋದ್ರಿಂದ ನಿಮ್ಮ ಕಾಲೇಜಿನ ಗೌರವ ದೇಶದ ಗೌರವ ಜಾಸ್ತಿ ಆಗ್ತದೆ ಅಂತಂದ್ರೆ ಎಲ್ಲರೂ ಸೇರಿ ಉಳ್ಕೊಳ್ಳೋಣ, ನಾಳೆ ಹೆಜ್ಜೆ ಇಡ್ಬೇಕಾದ್ರೆ ಅದ್ರ ಹಂಗಲ್ಲ ಅನ್ನೋದಾದ್ರೆ ದಯವಿಟ್ಟು ಒಂದು ಮಾಡ್ಬೇಡಿ. ಸಿಂಪಲ್ ಮಾಡಿಕೊಂಡಿದ್ದೀವಿ, ನನ್ನ ದೇಶವನ್ನು ಮುಂದಿಕೊಂಡು ಮಾಡಿಲ್ಲ ಅವತ್ತು ನಮ್ಮ ಯೋಗದ ಸಾರ್ಥಕ ಆಗುತ್ತೆ ಮಿತ್ರರೇ.